तेरे हम है पूरे दिल के साथ हाँ दिल के साथ। अरे नहीं है दुनिया नहीं है खुशियाँ नहीं नहीं तेरी बुनियाद जहाँ चले तू एक कदम चले दो कदम हम तेरे साथ हाँ तेरे साथ हाँ तेरे साथ हाँ तेरे साथ। तेरी मंजिल के है हम सफर हम है मोदी के मोदी के मोदी के हम है मोदी के मोदी के मोदी के बिन सीमाए चाहे जो हालात बने हम साथ खड़े हैं हम साए कदम मिलाकर चलने को हम जान हथेली पर लाए जान हथेली पर लाए हाँ जान हथेली पर लाए। और तेरी उम्मीद और तेरी उम्मीद तेरी उम्मीद से बढ़कर हम है मोदी केयर मोदी केयर मोदी केयर हम है मोदी केयर मोदी केयर मोदी केयर। संगम है जीतेंगे बाजी है इरादों में दमखम है हसरत से बढ़कर मोदी केयर है चाहत से बढ़कर मोदी केयर है जुनून से बढ़कर मोदी केयर है सपनों से बढ़कर मोदी केयर है परवानों से बढ़कर हम है मोदी केयर मोदी केयर मोदी मोदी केयर मोदी केयर मोदी केयर। नमस्कार ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟು ಎವ್ರಿವನ್ everyone. So, ಹೋಪ್ ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಯಸ್, ಮತ್ತೊಮ್ಮೆ ನಾನು ನಿಮ್ಮ ಎಲ್ಲರ ಮುಂದೆ ಬಂದಿದ್ದೀನಿ. ಸ್ಪೆಷಲಿ ಇವತ್ತು ಟ್ಯೂಸ್ಡೇ ಆಗಿದೆ. ಸೊ ಟ್ಯೂಸ್ಡೇ ನಾವು ಪ್ರೋಗ್ರಾಮ್ ಮಾಡೋದು ನಮ್ಮ ಆಜಾದಿ ಕಿ ಪಾಠಶಾಲಾ ಸೆಷನ್ ನಲ್ಲಿ ಬ್ಯೂಟಿ ರಿಲೇಟೆಡ್ ಪ್ರೊಡಕ್ಟ್ಸ್ ಬಗ್ಗೆ. ಸೊ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಇವಾಗ ತುಂಬಾ ಜನ ಅಪ್ಡೇಟೆಡ್ ಆಗ್ತಾ ಇದ್ದೀರಾ, ಸೋ ಮೆನಿ ಥಿಂಗ್ಸ್ ಬ್ಯೂಟಿ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ, ಅದನ್ನು ಫಾಲೋ ಕೂಡ ಮಾಡ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಯಾಕಂದ್ರೆ ತುಂಬಾ ಜನರಿಗೆ ನಾನು ಮೀಟ್ ಆಗಿದ್ದೀನಿ. ಸೊ ಏನಪ್ಪಾ ಅಂದ್ರೆ ಇವಾಗ ಅವೇರ್ನೆಸ್ ಕೂಡ ಬಂದಿದೆ ಎಲ್ಲರಿಗೂ ಸಿ ಡಿ ಟಿ ಎಂ ಪಿ ಪ್ರೊಸೀಜರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅದೇ ತರಹ ಏನಪ್ಪಾ ಅಂದ್ರೆ, ಸೊ ಫಾರಿನ್ ಅಲ್ಲಿ ನಾವು ಹೋಗಿದ್ದಾಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಸೊ ತುಂಬಾ ವರ್ಷದಿಂದಾನೆ ಆಲ್ರೆಡಿ ಮೇಕಪ್ ಇರ್ಬಹುದು ಬ್ಯೂಟಿ ಇರ್ಬಹುದು ಕಾನ್ಶಿಯಸ್ನೆಸ್ ಇದೆ ಅವೇರ್ನೆಸ್ ಇದೆ. ಸೊ ಎಲ್ಲರೂ ನಾಟ್ ಓನ್ಲಿ ಲೇಡೀಸ್ ಈವನ್ ಜೆಂಟ್ಸ್ ಕೂಡ ಏನಪ್ಪಾ ಅಂದ್ರೆ ಏನೋ ನಮ್ಮ ಬ್ರೋ ಪೆನ್ಸಿಲ್ ಇರಬಹುದು ಐಲೈನರ್ ಇರಬಹುದು ಕಾಜಲ್ ಇರಬಹುದು ಲಿಪ್ಸ್ಟಿಕ್ ಕೂಡ ಇರಬಹುದು ಅಪ್ಲೈ ಮಾಡ್ತಾರೆ ಈವನ್ ಜೆಂಟ್ಸ್ ಕೂಡ. ಓಕೆ, ಸೊ ಅಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ನೀವು ಕೂಡ ಮೋಸ್ಟ್ ಆಫ್ ದ ಕಂಟ್ರೀಸ್ ಹೋಗಿರಬಹುದು, ಮೋದಿಗೆ ಮುಖಾಂತರ ಅಬ್ಸರ್ವೇಷನ್ ಮಾಡಿದೀರಾ, ಪರ್ಸನಲ್ ಆಗಿ ಮೀಟ್ ಆಗಿದ್ದೀರಾ ಅಥವಾ ಇಲ್ಲ. ಬಟ್ ಯಸ್, ನಾನು ನೋಡಿದೀನಿ. ಸೊ ಏನಪ್ಪಾ ಅಂದ್ರೆ ಅಲ್ಲಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಸೊ ಈ ತರ ಜೆಂಟ್ಸ್ ಕೂಡ ಮೇಕಪ್ ಅಪ್ಲೈ ಮಾಡ್ತಾರೆ ಅಂತ. ಸೊ ಇವಾಗ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಆಗ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾನಲ್ಲಿ ಅಟ್ಲೀಸ್ಟ್ ನಾವು ಫಿಮೇಲ್ಸ್ ಆಗಿ, ಸೊ ಸ್ಪೆಷಲಿ ಒಕೇಶನಲ್ಲಿ ಇರಬಹುದು, ಇವಾಗ ರೆಗ್ಯುಲರ್ ಬೇಸಿಸ್ ಅಲ್ಲಿ ಕೂಡ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗ್ತಾ ಇದೆ ಮೇಕಪ್ ಎಷ್ಟು ಇಂಪಾರ್ಟೆಂಟ್. ಸೊ ನಮ್ಮ ಬ್ಯೂಟಿಯನ್ನು ನಮ್ಮ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಹೌ ವಿ ಕ್ಯಾನ್ ಕ್ಯಾರಿ ಅವರ್ ಸೆಲ್ಫ್, ನಮ್ಮ ಬ್ಯೂಟಿನಲ್ಲಿ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಥವಾ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಕೂಡ ಆಡ್ ಆನ್ ಮಾಡುತ್ತೆ, ಸ್ಪೆಷಲಿ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಸಿ ಟಿ ಟಿ ಎಂ ಪಿ ಬಗ್ಗೆ ಅವೇರ್ನೆಸ್ ಬಂದಿದೆ, ಅದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದೇ ತರ ಮೇಕಪ್ ದು ಇಂಪಾರ್ಟೆನ್ಸ್ ಕೂಡ ತಿಳ್ಕೊಳ್ಳಿ. ಸೊ ಬ್ಯೂಟಿ ನಮ್ಮ ಈ ಬಿಸ್ನೆಸ್ ಅಲ್ಲಿ ಸ್ಪೆಷಲಿ ಬ್ಯೂಟಿ ಆಲ್ಸೋ ಪ್ಲೇಸ್ ಎ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್. ಫಸ್ಟ್ ಇಂಪ್ರೆಷನ್, ಕರೆಕ್ಟ್ ಅಲ್ವಾ? ಸೊ ಇಂಪ್ರೆಷನ್ ಆಡ್ ಆನ್ ಮಾಡಕ್ಕೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ನೀವು ಹಾಗೇನೆ ಯಾರಾದ್ರೂ ನಿಮ್ಮ ಪ್ರಾಸ್ಪೆಕ್ಟ್ ಇದ್ದಾರೆ, ಓಕೆ. ಸೊ ಅಥವಾ ಯಾವ್ದಾದ್ರು ಒಂದು ಏನಪ್ಪಾ ಅಂದ್ರೆ ಒಂದ್ ವೆರಿ ವೆರಿ ಇಂಪಾರ್ಟೆಂಟ್ ಹೈ ಹೈ ರಿಗಾರ್ಡ್ಸ್ ಇರುವಂತಹ ಪರ್ಸನ್ ದು ಕಾಂಟ್ಯಾಕ್ಟ್ ಸಿಕ್ಕಿದೆ ನಿಮ್ಗೆ, ಇಮ್ಮಿಡಿಯೇಟ್ ಆಗಿ ಹೋಗಿ ಮೀಟ್ ಆಗ್ಬೇಕು ಪರ್ಸನ್ಗೆ ಅಂತ. ನೀವು ಹಾಗೇನೆ ಹೋಗ್ಬಿಡ್ತೀರಾ, ಮನೆಯಲ್ಲಿ ಯಾವ ಕಂಡೀಷನ್ ಅಲ್ಲಿ ಇರ್ತೀರಾ ಅದೇ ತರ ನಾವು ಹೋಗಲ್ವಲ್ಲ. ಡೆಫಿನೆಟ್ ಆಗಿ ನಾವು ನಮ್ಮನ್ನು ಗ್ರೂಮ್ ಮಾಡ್ಕೊಂಡು ಹೋಗ್ತೀವಿ, ಬಟ್ಟೆ ಇರಬಹುದು ಅಥವಾ ನಮ್ಮ ಹೇರ್ ಸ್ಟೈಲ್ ಇರಬಹುದು ಅಥವಾ ಸ್ವಲ್ಪ ಫೇಸ್ ಅಲ್ಲಿ ಅಟ್ಲೀಸ್ಟ್ ನಾರ್ಮಲ್ ಆಗಿ ಪೌಡರ್ ಆದ್ರೂ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ.
ಸೊ ಇನ್ಸ್ಟೆಡ್ ಆಫ್ ಅಪ್ಲಿಕೇಶನ್ ಆಫ್ ಪೌಡರ್ ಏನಪ್ಪಾ ಅಂದ್ರೆ ಇವಾಗ ಸೀಕ್ವೆನ್ಸ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ ಏನಪ್ಪಾ ಅಂದ್ರೆ ತುಂಬಾನೇ ಫ್ಲಾಲೆಸ್ ಆಗಿ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೋಡುವವರಿಗೆ ಮಾತಾಡುವಾಗ ಕೂಡ ಸ್ವಲ್ಪ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಮಾತಾಡಕ್ಕೆ. ಅಂಡ್ ಲಾಂಗ್ ಟರ್ಮ್ ಜನರಲ್ ಆಗಿ 5 to 10 minutes ಮಾತಾಡುವಂತಹ ಪರ್ಸನ್ ಕೂಡ ನಿಮ್ ಹತ್ರ ಸ್ವಲ್ಪ ಜಾಸ್ತಿಯಾಗಿ ಟೈಮ್ ಅನ್ನು ಸ್ಪೆಂಡ್ ಮಾಡಕ್ಕೆ ಕೂಡ ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಒಂದ್ ನೈಸ್ ಆಗಿ ಚೆನ್ನಾಗಿ ಡಿಗ್ನಿಫೈಡ್ ಆಗಿ ಕಾಣಿಸ್ತಾ ಇರುವಾಗ ಡೆಫಿನೆಟ್ ಆಗಿ ಒಂದ್ ಒಳ್ಳೆ ಇಂಪ್ರೆಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಒಳ್ಳೆ ಇಂಪ್ರೆಷನ್ ಅನ್ನು ಡೆಫಿನೆಟ್ ಆಗಿ ನಮ್ಮ ಅಪಿಯರೆನ್ಸ್ ಇಂದ ನಾವು ಮಾಡ್ಬೇಕಪ್ಪ ಅಂದ್ರೆ ಒಂದ್ ಒಳ್ಳೆ ಪಾಸಿಟಿವ್ ಇಂಪ್ರೆಷನ್ ಅನ್ನು ಒಳ್ಳೆ ಒಂದ್ ಬೆಂಚ್ ಮಾರ್ಕ್ ಅನ್ನು ಬಿಡ್ಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಬ್ಯೂಟಿ ಪ್ಲೇಸ್ ಎ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್, ನಾಟ್ ಓನ್ಲಿ ಲೇಡೀಸ್ ಜೆಂಟ್ಸ್ ಕೂಡ. ಸೊ ಪ್ಲೀಸ್ ಪ್ಲೀಸ್ ಬ್ಯೂಟಿ ಸೆಷನ್ಸ್ ಅಂತ ಹೇಳಿದ ತಕ್ಷಣ ಡೆಫಿನೆಟ್ ಆಗಿ ನಾನು ಇತ್ತೀಚೆಗೆ ಅದು ಕೂಡ ಪಾಯಿಂಟ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಾಟ್ ಓನ್ಲಿ ಲೇಡೀಸ್ ಸೊ ಜೆಂಟ್ಸ್ ಕೂಡ ಅವೇರ್ನೆಸ್ ತಗೋಬೇಕು ಸ್ಕಿನ್ ಕೇರ್ ಆಸ್ ವೆಲ್ ಆಸ್ ಮೇಕಪ್ ಅಲ್ಲಿ. ಸೊ ಮೇಕಪ್ ದು ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಮ ಸ್ಕಿನ್ ಕೂಡ ಫ್ಲಾಲೆಸ್ ಕಾಣಿಸ್ಬೇಕಪ್ಪ ಅಂದ್ರೆ 2 or 3 ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಫ್ಲಾಲೆಸ್. ಬೇಕಾಗಿಲ್ಲ ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡೋದು, ಕಾಜಲ್ ಅಪ್ಲೈ ಮಾಡೋದು ಫಾರಿನ್ ತರ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಗೆ ಫಾರಿನರ್ಸ್ ತರ, ಬಟ್ ಎಸ್ ಬೇಕಾಗಿರುವಂತಹ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ. ಸೊ ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಅನ್ನು ಒಂದು ಫ್ಲಾಲೆಸ್ ಮಾಡ್ಕೊಳ್ಳಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಅಪ್ಲೈ ಮಾಡ್ತಾ ಅಂಡ್ ಚೆನ್ನಾಗಿ ಗ್ರೂಮ್ ಆಗಿ ಕಾಣಿಸ್ತೀರಾ, ಕರೆಕ್ಟ್ ಅಲ್ವಾ? ಸೊ ಅಂಡ್ ಎಸ್ ಲಿಪ್ಸ್ ಅನ್ನು ಸ್ವಲ್ಪ ಡಾರ್ಕ್ನೆಸ್ ಇಂದ ಕಾಪಾಡ್ಕೋಬೇಕಪ್ಪ ಅಂದ್ರೆ ಸೊ ನಮ್ಮ ಲಿಪ್ ಬಾಮ್ ಕೂಡ ಅವೈಲೇಬಲ್ ಇದೆ. ಆ ಲಿಪ್ ಬಾಮ್ ಅನ್ನು ಕೂಡ ಅಪ್ಲೈ ಮಾಡಿದ್ರೆ ನಿಮ್ಮ ಲಿಪ್ಸ್ ಡಾರ್ಕ್ ಆಗಲ್ಲ, ಸೊ ನೈಸ್ ಆಗಿ ಸ್ಮೂತ್ ಆಗಿ ವೆರಿ ನೈಸ್ ಆಗಿ ಒಂದ್ ಸ್ಮೂತ್ನೆಸ್ ಅನ್ನು ಲಾಂಗ್ ಟರ್ಮ್ ವರೆಗೆ ನಾವು ಮೇಂಟೈನ್ ಮಾಡಬಹುದು. ಅಂಡ್ ಲಿಪ್ಸ್ಟಿಕ್ ಬಗ್ಗೆ ಹೇಳ್ಬೇಕಂದ್ರೆ ಕೂಡ ಲೇಡೀಸ್ಗೋಸ್ಕರ ತುಂಬಾ ಅಮೇಝಿಂಗ್ ಇದೆ. ಸೊ ನಮ್ಮ ಲಿಪ್ಸ್ಟಿಕ್ ಒಂದ್ಸಲ ಅರ್ಬನ್ ಕಲರ್ ಲಿಪ್ಸ್ಟಿಕ್ ಅನ್ನು ನೀವು ಸ್ಟಾರ್ಟ್ ಮಾಡೋದು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ರೆ ಅಂತೂ ನಿಮ್ಮ ಲಿಪ್ಸ್ ಯಾವ ತರಹ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಸೊ ಡಾರ್ಕ್ನೆಸ್ ಎಲ್ಲ ಹೊರಟು ಹೋಗುತ್ತೆ, ಸೊ ಪ್ರೊಟೆಕ್ಷನ್ ಸಿಗುತ್ತೆ, ಸ್ಮೂತ್ ಆಗುತ್ತೆ, ಪಿಂಕಿಶ್ ಕೂಡ ಆಗೋದು ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ನಿ, ಸೊ ಅದಕ್ಕಾಗಿ ಈ ಟಿಪ್ ಅನ್ನು ಶೇರ್ ಮಾಡಕ್ಕೆ ಇಷ್ಟಪಟ್ಟೆ ನಾನು. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಸೊ ಇವತ್ತು ನಮ್ಮ ಮೋದಿ ಕೇರ್ ಆಜಾದಿ ಕಿ ಪಾಠಶಾಲಾ ಪ್ರೋಗ್ರಾಮ್ ಟ್ಯೂಸ್ಡೇದು. ಸೊ ನಾವು ನಿನ್ನೆ ಕಂಡಕ್ಟ್ ಮಾಡಿಲ್ಲ, ಸೊ ಡ್ಯೂ ಟು ನಮ್ಮ ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ MSC ನಲ್ಲಿ. ಸೊ ಅದೇ ತರ ಇವಾಗ MSC ಆಕ್ಟಿವಿಟೀಸ್ ಗಳು ತುಂಬಾನೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಬ್ಯಾಂಗ್ಳೂರ್ ಆಫೀಸ್ ಇರ್ಬಹುದು, ಯಲಹಂಕ ನಲ್ಲಿ ಇರಬಹುದು, ಸೊ ಬೇರೆ ಬೇರೆ ತರಹ MSCs ಅಲ್ಲಿ ಯಾವುದೇ ತರಹದ ಮೆಸೇಜಸ್ ಯಾವುದೇ ತರಹದ ಮೆಸೇಜಸ್ ನಿಮ್ಗೆ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಶೇರ್ ಮಾಡಿ ಅಂಡ್ ನಮ್ಮ MSCs ಗೆ ಬನ್ನಿ. ಸೊ ನ್ಯೂ ಥಿಂಗ್ಸ್ ಕಲಿಯಕ್ಕೆ ನಿಮ್ಗೆ ಸಿಗುತ್ತೆ ಅಂಡ್ ನ್ಯೂ ಲರ್ನಿಂಗ್ಸ್ಗೋಸ್ಕರ ಅಪರ್ಚುನಿಟಿ ಅಂಡ್ ನ್ಯೂ ಇನಿಷಿಯೇಟಿವ್ಸ್. ಅಪಾರ್ಟ್ ಫ್ರಮ್ ದಟ್ ಸೋ ಮೆನಿ ಕಂಟೆಸ್ಟ್ ಕ್ವಿಸ್ ಪ್ರೋಗ್ರಾಮ್ಸ್ ಗಳು ಕೂಡ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಚಾನ್ಸಸ್ ಅಂಡ್ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರದು ಪಾರ್ಟಿಸಿಪೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಬರುವಾಗ ನಾವು ಡಿಫ್ರೆಂಟ್ ಆಕ್ಟಿವಿಟೀಸ್ ಅನ್ನು ಕೂಡ ಸ್ಪೆಷಲೈಸ್ ಆಗಿ ಕಂಡಕ್ಟ್ ಮಾಡಬಹುದು. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ಯಾರ್ಯಾರು ನಿಮ್ಮ ಲೋಕಲೈಟ್ಸ್ ಸ್ಪೆಷಲಿ ಬ್ಯಾಂಗ್ಳೂರ್ ಯಲಹಂಕ ಕಡೆ ಇದಾರೆ ನಿಮ್ಮ ಟೀಮ್ ಮೆಂಬರ್ಸ್, ಮ್ಯಾಕ್ಸಿಮಮ್ ಆಗಿ ಪ್ರಮೋಟ್ ಮಾಡಿ. ಸೊ ಜಾಸ್ತಿಯಾಗಿ ನಾವು ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂಡ್ ಬಿಸ್ನೆಸ್ ಅನ್ನು ಕೂಡ ಇಂಪ್ರೂವೈಸ್ ಮಾಡ್ಕೊಳ್ಳೋಣ. ಸೊ ರೆಡಿ ಇದೀರಾ? ಸೊ ಎಸ್, ನಾನು ಬಲ್ಕೀರ್ ಸರ್ ಅರಿಶಲ್ ಶೈನರ್ ಫಸ್ಟ್ ಔಟ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನಮ್ಮ ಆಜಾದಿ ಕಿ ಪಾಠಶಾಲಾ ಪ್ರೋಗ್ರಾಮ್ ಅಲ್ಲಿ. ಸೊ ಟ್ಯೂಸ್ಡೇ ಬ್ಯೂಟಿ ರಿಲೇಟೆಡ್ ಟಾಪಿಕ್, ಸೊ ಬ್ಯೂಟಿ ಬಗ್ಗೆ ಮಾತಾಡೋಣ. ಸೊ ನೀವೆಲ್ಲರೂ ರೆಡಿ ಇದ್ರೆ ಫಟಾಫಟ್ ಎಸ್ ಅಂತ ಹಾಕ್ಬೇಕು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಸೊ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಎಸ್, ಸ್ಟಾರ್ಟ್ ಮಾಡೋಣ ನಮ್ಮ ಇವತ್ತಿನ ಸೆಷನ್. ಸೊ ಬ್ಯೂಟಿ ರಿಲೇಟೆಡ್ ಟಾಪಿಕ್. ಸೊ ಅರ್ಬನ್ ಕಲರ್ ಲಂಡನ್ ದು ಒನ್ ಆಫ್ ದ ಅಗೇನ್ ಪ್ರೀಮಿಯಂ ರೇಂಜ್ ಆಫ್ ಪ್ರೊಡಕ್ಟ್ಸ್ ರೇಂಜ್. ಸೊ ಅಂಡ್ ಸ್ಪೆಷಲಿ ಮೇಕಪ್ ಅಲ್ಲಿ ಮಾತಾಡ್ಬೇಕಂದ್ರೆ ಅಷ್ಟೇನ್ ಪ್ರೀಮಿಯಂ ಇಲ್ಲ, ರೀಸನೇಬಲ್ ಇದೆ. ಸೊ ನಮ್ಮ ಸ್ಕಿನ್ ಮೇಲೆ ನಾವು ಯಾವುದೇ ತರಹದ ಪ್ರೊಡಕ್ಟ್ಸ್ ಅನ್ನು ಅಪ್ಲೈ ಮಾಡಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ನೋಡ್ಬೇಕಾಗಿರುತ್ತೆ ಯಾವ ಪ್ರೊಡಕ್ಟ್ಸ್ ಅನ್ನು ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ನಮ್ಮ ಸ್ಕಿನ್ ಅಲ್ಲಿ ಪ್ರೊಟೆಕ್ಷನ್ ಆಡ್ ಮಾಡ್ತಾ ಇದೆ, ನಮ್ಮ ಸ್ಕಿನ್ ಅನ್ನು ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಡೆಫಿನೆಟ್ ಆಗಿ ಮೇಕಪ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡ್ ಸೆಟ್ ಯಾವ ತರಹಪ್ಪ ಅಂದ್ರೆ ಸೊ ನಮ್ಮ ಸ್ಕಿನ್ ಹಾಳಾಗುತ್ತೆ, ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ರೆಗ್ಯುಲರ್ಲಿ ಮೇಕಪ್ ಅನ್ನು ಅಪ್ಲೈ ಮಾಡಿದ್ರೆ.
ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಮೈಂಡ್ ಸೆಟ್. ಬಟ್ ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ ಟ್ರೂ ಇದೆ ಈ ಮೈಂಡ್ ಸೆಟ್. ಯಾಕಪ್ಪ ಅಂದ್ರೆ ನಾವು ಕೆಮಿಕಲ್ ಬೇಸ್ ಮೇಕಪ್ ರಿಲೇಟೆಡ್ ಪ್ರೊಡಕ್ಟ್ಸ್ ಅನ್ನು ಈ ತರ ಅಪ್ಲೈ ಮಾಡ್ಕೊಂತ ಬಂದ್ರೆ ಚೀಪ್ ಆಗಿ ನಾರ್ಮಲ್ ಆಗಿ ಕೂಡ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ, ರೋಡ್ ಅಲ್ಲಿ ಸಿಗುತ್ತೆ, ಸ್ಟ್ರೀಟ್ ಅಲ್ಲಿ ಸಿಗುತ್ತೆ, ಶಾಪ್ಸ್ ಅಲ್ಲಿ ಕೂಡ ಸಿಗುತ್ತೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಬಟ್ ಅದರಲ್ಲಿ ಇರುವಂತಹ ಕೆಮಿಕಲ್ ಬೇಸ್ ಇಂಗ್ರೀಡಿಯಂಟ್ಸ್ ಪ್ರಿಸರ್ವೇಟಿವ್ಸ್ ಇಂದ ಏನಪ್ಪಾ ಆಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕಾಗಿ ಇಂಗ್ರೀಡಿಯಂಟ್ಸ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವಾಗ್ಲೂ ಪ್ರಾಡಕ್ಟ್ಸ್ ಅನ್ನು ನೀವು ಪರ್ಚೇಸ್ ಮಾಡಿದಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೋಡಿ ಏನ್ ಇಂಗ್ರೀಡಿಯಂಟ್ಸ್ ಇದೆ, ನಿಮ್ಮ ಸ್ಕಿನ್ ಗೆ ಯಾವ ತರ ಇದು ಪ್ರೊಟೆಕ್ಷನ್ ಆಡ್ ಮಾಡ್ತಾ ಇದೆ ಅಥವಾ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ವೆರಿ ಮಚ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಸೊ ತುಂಬಾ ದಿನದಿಂದ ಸ್ಪೆಷಲಿ ನಮ್ಮ ಅಲ್ಟಿಮೇಟ್ ರೇಡಿಯನ್ಸ್ ಫೌಂಡೇಶನ್ ಅವೈಲೇಬಲ್ ಇರ್ತಾ ಇದ್ದಿಲ್ಲ. ಓಕೆ, ಸೊ ತುಂಬಾ ಜನ ಏನಪ್ಪಾ ಅಂದ್ರೆ ಫೌಂಡೇಶನ್ ಸಿಗ್ತಾ ಇಲ್ಲ, ಕಾಂಪ್ಯಾಕ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಬಟ್ ಲೆಟ್ ಮೀ ಟೆಲ್ ಯು ಏನಪ್ಪಾ ಅಂದ್ರೆ ಅಲ್ಟಿಮೇಟ್ ರೇಡಿಯನ್ಸ್ ಫೌಂಡೇಶನ್ ಇವಾಗ ಎಷ್ಟು ಸ್ಟಾಕ್ ಇತ್ತು ಅಷ್ಟೇ ಇತ್ತು. ಸೊ ಇವಾಗ ಇನ್ ಮುಂದೆ ಅದು ಸಿಗಲ್ಲ, ಸೊ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಸೊ ಟೆನ್ಷನ್ ತಗೋಬೇಡಿ, ಡಿಸ್ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಸೊ ಇನ್ ಮುಂದೆ ಯಾವ್ದು ಯೂಸ್ ಮಾಡ್ಬೇಕಪ್ಪ ಅಂತ ಟೆನ್ಷನ್ ಇರುತ್ತೆ. ಫರ್ಮ್ ಅಂಡ್ ಲಿಫ್ಟ್ ಆಸ್ ಆಫ್ ನೌ, ಫರ್ಮ್ ಅಂಡ್ ಲಿಫ್ಟ್ ನಮ್ಮ ಫೌಂಡೇಶನ್ ಅಲ್ಲಿ ಇದು ಅಲ್ಟಿಮೇಟ್ ಸಾರಿ ನಮ್ಮ ಅರ್ಬನ್ ಕಲರ್ದು ಫರ್ಮ್ ಅಂಡ್ ಲಿಫ್ಟ್ ದು ಫೌಂಡೇಶನ್ ಇನ್ ಕಾಂಪ್ಯಾಕ್ಟ್ ಅವೈಲೇಬಲ್ ಇದೆ. ಸೊ ಮೀನ್ ವೈಲ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಂಡ್ ಯಸ್, ವೆರಿ ಸೂನ್ ಕ್ವಿಕ್ಲಿ ನಾವು ನ್ಯೂ ಪ್ರಾಡಕ್ಟ್ಸ್ ಅನ್ನು ಆಡ್ ಆನ್ ಮಾಡ್ತಾ ಇದೀವಿ. ಸೊ ಅದಕ್ಕಾಗಿ ಸ್ಟಾಕ್ ಅನ್ನು ನಾವು ಖಾಲಿ ಮಾಡ್ತಾ ಇರೋದು. ಸೊ ವೇಟ್ ಮಾಡಿ, ಮೋದಿ ಕೇರಿಯನ್ಸ್ ಇದ್ದೀರಾ. ಸೊ ಸ್ವಲ್ಪ ಪೇಷನ್ಸ್, ಯಾಕಂದ್ರೆ ಮೋಸ್ಟ್ ಎಕ್ಸೈಟಿಂಗ್ ನ್ಯೂಸ್ ಕೂಡ ನಮ್ಗೆ ಬೇಗನೆ ಸಿಗುತ್ತೆ. ಅಂಡ್ ಅದೇ ತರಹ ಸೊ ಯಾವುದೇ ತರಹದ ಕ್ವಶನ್ಸ್ ಇದ್ರೆ ನೀವು ಮೆನ್ಷನ್ ಮಾಡಬಹುದು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಕೂಡ. ಸೊ ಯಸ್, ಸ್ಟಾರ್ಟ್ ಮಾಡೋಣ. ಬಟ್ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೆ. ಸೊ ಮೇಕಪ್ ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅಂತ, ನಮ್ಮ ಅಪಿಯರೆನ್ಸ್ ಅನ್ನು ಟೋಟಲ್ ಆಗಿ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ನು ಮಾಡುತ್ತೆ. ಕರೆಕ್ಟ್ ಅಲ್ವಾ? ಸೊ ನೀವು ನೋಡಿರಬಹುದು, ಸೊ ಎಷ್ಟು ಜಾಸ್ತಿಯಾಗಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ನಮ್ಮ ಮೇಕಪ್ ಪ್ರಾಡಕ್ಟ್ಸ್ ಇಂದ ಅಂತ. ಸೊ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಮೇಕಪ್ ಇಂದ. ಸೊ ಅದಕ್ಕಾಗಿ ಸೊ ನಿಮ್ಮ ಸ್ಕಿನ್ ನಲ್ಲಿ, ನಿಮ್ಮ ಬ್ಯೂಟಿನಲ್ಲಿ ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಬೇಕಪ್ಪ, ನಮ್ಮ ಸ್ಕಿನ್ ಫ್ಲಾಲೆಸ್ ಕಾಣಿಸ್ಬೇಕಪ್ಪ, ನಾವು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಪ್ಪ ಅಂದ್ರೆ ನೀವು ಡೆಫಿನೆಟ್ ಆಗಿ ಮೇಕಪ್ ಅನ್ನು ಪ್ರಿಫರ್ ಮಾಡ್ತೀರಾ. ಅಂಡ್ ಡೆಫಿನೆಟ್ಲಿ ನಿಮ್ಗೆ ಮೇಕಪ್ ದು ಇಂಪಾರ್ಟೆನ್ಸ್ ಕೂಡ ಗೊತ್ತಿರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಡೆಫಿನೆಟ್ ಆಗಿ ನಾವು ಒಂದು ಫ್ಲಾಲೆಸ್ ಸ್ಕಿನ್ ತಗೊಂಡು ಒಂದ್ ನೈಸ್ ಆಗಿ ವೆರಿ ವೆರಿ ಕ್ಲಿಯರ್ ಆಗಿ ನೀಟ್ ಆಗಿ ನಾವು ಮೇಕಪ್ ಅನ್ನು ಅಪ್ಲೈ ಮಾಡಿಕೊಂಡು ರೆಡಿ ಆಗಿ ಬಂದಿದ್ದಾಗ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ, ನಮ್ಮ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ಕರೆಕ್ಟ್ ಅಲ್ವಾ? ಅಬ್ಸರ್ವ್ ಮಾಡ್ಕೊಂಡು ನೋಡಿರ್ಬಹುದು ನೀವು ತುಂಬಾ ಸಲ ಯಾವ ತರಹ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ ಅಂತ. ಸೊ ಅದೇ ತರಹ ಏನಪ್ಪಾ ಅಂದ್ರೆ ನಮ್ಮ ಫೀಚರ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ನಾವು ಎನ್ಹಾನ್ಸ್ ಮಾಡಬಹುದು. ಬಟ್ ಏನಪ್ಪಾ ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು ರೈಟ್ ವೇ ನಲ್ಲಿ ಪ್ರಾಡಕ್ಟ್ ಅನ್ನು ಯಾವ ತರಹ ಅಪ್ಲೈ ಮಾಡ್ಬೇಕಂತ. ಸೊ ಯಾರ್ಯಾರ ಡೆಮೋ ಅನ್ನು ನೋಡಕ್ ಇಷ್ಟಪಡ್ತಾ ಇದ್ರ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ಅಕಾರ್ಡಿಂಗ್ಲಿ ನೀವೆಲ್ಲರೂ ಯಾರ್ಯಾರು ನಮ್ಮ ಬ್ಯಾಂಗ್ಳೂರ್ ಆಫೀಸ್ಗೆ ಬರಕ್ಕೆ ರೆಡಿ ಇದೀರಾ ಅವರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಅವಾಗ ಮಾತ್ರ ನಾನು ಡೆಮೋ ಸೆಷನ್ ಅನ್ನು ಕಂಡಕ್ಟ್ ಮಾಡ್ತೀನಿ ನಮ್ಮ ಬ್ಯಾಂಗ್ಳೂರ್ MSC ಆಫೀಸ್ ಅಲ್ಲಿ. ಸೊ ರೆಡಿ ಇದ್ರೆ ಕ್ವಿಕ್ಲಿ ಆಗಿ ಸೊ ಮೆನ್ಷನ್ ಮಾಡ್ಬೇಕು. ಎಸ್, MSC ಜಯನಗರ್ MSC ಅಂತ ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆಯವರು ಕೂಡ ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದವರು ಕೂಡ. ಸೊ ವೆರಿ ಸೂನ್ ಆಗಿ ನಾವು ಅಲ್ಲಿ ಕೂಡ ಕಂಡಕ್ಟ್ ಮಾಡೋಣ. ಅಂಡ್ ಯಸ್, ಮೇಕಪ್ ಈಸ್ ಅ ಫನ್, ಸ್ಕಿನ್ ಪ್ರೊಟೆಕ್ಷನ್ ಜೊತೆ ಬರ್ತಾ ಇದೆ. ಸ್ಪೆಸಿಫಿಕ್ ಆಗಿ ನಮ್ಮ ಮೇಕಪ್ ರಿಲೇಟೆಡ್ ಪ್ರೊಡಕ್ಟ್ ಸ್ಕಿನ್ ಪ್ರೊಟೆಕ್ಷನ್ ಇಂದ ಬರ್ತಾ ಇದೆ. ಸೊ ಡ್ಯಾಮೇಜ್ ಆಗುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ ಇದ್ರೆ ಅದನ್ನು ತೆಗ್ದಾಕಿ, ಯಾಕಂದ್ರೆ ಅರ್ಬನ್ ಕಲರ್ದು ಇಂಟರ್ನ್ಯಾಷನಲ್ ರೇಂಜ್ ಪ್ರೊಡಕ್ಟ್ಸ್ ಅನ್ನು ನಾವು ತಗೊಂಡ್ಬಂದಿರೋದು ವಿತ್ ಲಾಟ್ ಆಫ್ ಸರ್ವೆ ಮಾಡಿ, ಇದರಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ ಇಂದ ನಿಮ್ಮ ಸ್ಕಿನ್ ಗೆ ಪ್ರೊಟೆಕ್ಷನ್ ಸಿಗುತ್ತೆ, ವಿನಃ ಡ್ಯಾಮೇಜ್ ಅಂತೂ ಆಗಕ್ಕೆ ಚಾನ್ಸಸ್ ಇಲ್ಲ. ಸೊ ಅದಕ್ಕಾಗಿ ನೀವು ಟೆನ್ಷನ್ ಫ್ರೀ ಆಗಿ ನಮ್ಮ ಮೇಕಪ್ ಪ್ರೊಡಕ್ಟ್ಸ್ ಅನ್ನು ತಗೋಬಹುದು, ಯೂಸ್ ಮಾಡಬಹುದು, ಸಜೆಸ್ಟ್ ಮಾಡಬಹುದು. ಅಂಡ್ ನಾವು ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇರುವಾಗ ಡೆಫಿನೆಟ್ ಆಗಿ ನಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ, ಒಂದು ಪಾಸಿಟಿವ್ ವೇನಲ್ಲಿ ನಮ್ಮ ಬಿಹೇವಿಯರ್ ಆಗುತ್ತೆ. ಅಂಡ್ ವೆರಿ ಕ್ವಿಕ್ ಅಂಡ್ ಈಸಿ ಕೂಡ ಆಗುತ್ತೆ ಬರ್ತಾ ಬರ್ತಾ. ಪ್ರಾಕ್ಟೀಸ್, ನಿಮ್ಮ ಹ್ಯಾಂಡ್ ಆನ್ ಇದ್ದಾಗ ಪ್ರಾಕ್ಟೀಸ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ
ಕ್ವಿಕ್ ಆಗಿ ನೀವು ಮಾಡ್ಕೊಳ್ತೀರಾ. ಸೊ ಇವತ್ತು ಮೋಸ್ಟ್ಲಿ ಸಮಯವನ್ನು ತಗೊಳ್ತಾ ಇರಬಹುದು ನೀವು ಫೌಂಡೇಶನ್ ಅಪ್ಲೈ ಮಾಡಕ್ಕೆ ಪ್ರಾಪರ್ ಬ್ರ್ಯಾಂಡಿಂಗ್ ಗೋಸ್ಕರ. ಬಟ್ ಏನಪ್ಪಾ ಅಂದ್ರೆ ಒಂದ್ಸಲ ಟೆಕ್ನಿಕ್ ಅನ್ನು ತಿಳ್ಕೊಂಡಿದ ತಕ್ಷಣ ರೆಗ್ಯುಲರ್ ಆಗಿ ನೀವು ಇದನ್ನು ಪ್ರಾಡಕ್ಟ್ ಅನ್ನು ಅಪ್ಲೈ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದಾದ ಮೇಲೆ ವೆರಿ ಕ್ವಿಕ್ ಅಂಡ್ ಈಸಿ ಕೂಡ ನೀವು ಕಲ್ತ್ಕೊಳ್ತೀರಾ. ಬಟ್ ಪ್ರಾಪರ್ ಆಗಿ ಹ್ಯಾಂಡ್ ಮೂವ್ಮೆಂಟ್ ಚೆನ್ನಾಗಿ ಆಗಿ ನೀವು ತಿಳ್ಕೊಬೇಕಾಗಿರುತ್ತೆ, ಕಲಿಬೇಕಾಗಿರುತ್ತೆ. ಅಂಡ್ ಲಾಟ್ ಆಫ್ ವರೈಟೀಸ್ ಇದೆ. ಅಂಡ್ ಇನ್ನ ಸೋ ಮಚ್ ಆಫ್ ವರೈಟೀಸ್ ಅನ್ನು ನಾವು ಏನಪ್ಪಾ ಅಂದ್ರೆ ಪ್ರಪೋಸ್ ಮಾಡ್ತಾ ಇದೀವಿ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್. ಬಟ್ ನಿಮ್ಮ ಕಡೆಯಿಂದ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅದೇ ತರ ನಾನು ಕೂಡ ಪ್ರಪೋಸ್ ಮಾಡ್ತೀನಿ ಮ್ಯಾನೇಜ್ಮೆಂಟ್ ಗೆ, ಈ ತರ ರಿಕ್ವೈರ್ಮೆಂಟ್ ಇದೆ ನಮ್ಮ ಸೌತ್ ಅಲ್ಲಿ ಅಂತ. ಅಂಡ್ ಅದೇ ತರ ನ್ಯೂ ನ್ಯೂ ಥಿಂಗ್ಸ್ ನಾವು ಮೇಕಪ್ ಟೆಕ್ನಿಕ್ಸ್ ಅನ್ನು ಕೂಡ ಇನ್ ಮುಂದೆ ಕಲಿಯೋಣ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ಸೊ ಯಾರ್ಯಾರು ಇಂಟ್ರೆಸ್ಟ್ ತೋರಿಸ್ತಾರೆ ಸೊ ಡೆಫಿನೆಟ್ ಆಗಿ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸೆಷನ್ಸ್ ಅನ್ನು ಕಂಡಕ್ಟ್ ಮಾಡೋಣ ಇನ್ ಮುಂದೆ. ಸೊ ನಿಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸ್ಬೇಕಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ತುಂಬಾ ಜನ ಎಸ್ ಅಂತ ಮೆನ್ಷನ್ ಮಾಡಿದ್ದೀರಾ. ಸೊ ಯಾವ್ದಕ್ಕೆ ಎಸ್ ಅಂತ ಮೆನ್ಷನ್ ಮಾಡಿದ್ದೀರಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಇನ್ ಕೇಸ್ MSc ಅಂತ MSc ಇದು ಡೆಮೋಗೋಸ್ಕರ ಎಸ್ ಅಂತ ಹೇಳ್ತಾ ಇರುವಾಗ ಸೊ MSc ಅಂತ ಹಾಕಿ ನೀವು. ಸೊ ಇಲ್ಲಾಂದ್ರೆ ಯಾವ್ದಕ್ಕೆ ಹೇಳಿದಿರ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಓಕೆ, ಸೊ ಯಸ್, ಮೇಕಪ್ ದ ಇಂಪಾರ್ಟೆನ್ಸ್ ನಮ್ಗೆ ಇವಾಗ ಗೊತ್ತಾಯ್ತು. ಓಕೆ, ಸೊ ನಮ್ಮ ಸೀಮಾ ಅವರು ಮೆನ್ಷನ್ ಮಾಡಿದ್ದಾರೆ ಯಸ್ ಐ ಆಮ್ ರೆಡಿ ಟು ಕಮ್ ಟು MSc ಅಂತ. ವೀಣಾ ಅವರು ಕೂಡ ಅಂಡ್ ಜಯಶ್ರೀ ಅವರು, ವೆರಿ ನೈಸ್. ಸೊ ವೆರಿ ಸೂನ್ ಆಗಿ ನಿಮ್ಗೆ ನಿಮ್ಗೋಸ್ಕರ ನನ್ ಸ್ಪೆಷಲ್ ಸೆಷನ್ ಅನ್ನು ಕಂಡಕ್ಟ್ ಮಾಡ್ತೀನಿ. ಅಂಡ್ ಯಸ್, ಏನಪ್ಪಾ ಅಂದ್ರೆ ಮೇಕಪ್ ಅನ್ನು ಅಪ್ಲೈ ಮಾಡಕ್ಕಿಂತ ಮುಂಚೆ ನಾವು ನಮ್ಮ ಸ್ಕಿನ್ ಅನ್ನು, ಎಲ್ಲಿ ನಾವು ಮೇಕಪ್ ಅನ್ನು ಅಪ್ಲೈ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ನಮ್ಮ ಮೋಸ್ಟ್ ಏನಪ್ಪಾ ಅಂದ್ರೆ ಫೇಸ್ ಅಲ್ಲಿ ನಾವು ಮೇಕಪ್ ಪ್ರಾಡಕ್ಟ್ಸ್ ಅನ್ನು ಅಪ್ಲೈ ಮಾಡ್ತೀವಿ. ಬಟ್ ಫೇಸ್ ನಿಮ್ಮ ಪ್ರೊಟೆಕ್ಟೆಡ್ ಇದೆ ಅಥವಾ ಇಲ್ಲ ಅಂತ ಕೂಡ ಚೆಕ್ ಮಾಡೋದು ಇಂಪಾರ್ಟೆಂಟ್. ಅಂಡ್ ತುಂಬಾ ಜನ ತಿಳ್ಕೊಂಡಿದ್ದೀರಾ CTTMP ಪ್ರೋಸೆಸ್, ಅದನ್ನು ಫಾಲೋ ಕೂಡ ಮಾಡ್ತಾ ಇದ್ದೀರಾ. ಸೊ ಕೆಲವೊಂದು ಸ್ಕಿನ್ ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ನಿಮ್ಮ ಸ್ಲೋಲಿ ಆಗಿ ಹೋಗ್ತಾ ಇದೆ ಅಥವಾ ಟೈಮ್ ತಗೊಳ್ತಾ ಇದೆ ಅಂದ್ರೆ ಸೊ ಟೆನ್ಷನ್ ತಗೋಬೇಡಿ, ಕಂಟಿನ್ಯೂ ಮಾಡಿ. ಸೊ ಜಸ್ಟ್ 2 to 3 months ಯೂಸ್ ಮಾಡಿ ಬಿಡೋದಲ್ಲ. ಸೊ ಇದು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್, ಒಳಗಡೆಯಿಂದ ಡೀಪ್ ಆಗಿ ಡ್ಯಾಮೇಜ್ ಆಗಿರುವಂತ ಸ್ಕಿನ್ ಸ್ವಲ್ಪ ಚೇಂಜ್ ಆಗ್ಬೇಕಂದ್ರೆ ಟೈಮ್ ತಗೊಳ್ಳುತ್ತೆ. ಸೊ ತಾಳ್ಮೆ ಇಟ್ಕೊಳ್ಳಿ. 2 to 3 months ನಾನು ಯೂಸ್ ಮಾಡಿದೀನಿ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದೀನಿ, ಯಾವುದೇ ತರಹದ ರಿಸಲ್ಟ್ ಬಂದಿಲ್ಲ ಅಂತ ಅಲ್ಲ. ಸೊ ಈ ತರ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಸೊ ಸಜೆಸ್ಟೆಡ್ ಪ್ರಾಡಕ್ಟ್. ಸೊ ಇವಾಗ ಸ್ಕಿನ್ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ಪ್ರಕಾರ ನಿಮ್ ಹತ್ರ ಪ್ರಾಡಕ್ಟ್ ಶೀಟ್ ಕೂಡ ಅವೈಲೇಬಲ್ ಇದೆ, ಯಾವ ಪ್ರಾಡಕ್ಟ್ ಅಪ್ಲೈ ಮಾಡ್ಬೇಕಂತ. ಸೊ ಆ ಪ್ರಾಡಕ್ಟ್ಸ್ ಅನ್ನು ಅಪ್ಲೈ ಮಾಡಿ ಅಂಡ್ ನಿಮ್ಮ ಫೇಸ್ ಅನ್ನು ಪ್ರೊಟೆಕ್ಟೆಡ್ ಮಾಡ್ಕೊಳ್ಳಿ. ಅದೇ ತರ ಮೇಕಪ್ ಅಪ್ಲೈ ಮಾಡಕ್ಕಿಂತ ಮುಂಚೆ, ಸ್ಪೆಷಲಿ ಐ ಮೇಕಪ್ ಅನ್ನು ಅಪ್ಲೈ ಮಾಡಕ್ಕಿಂತ ಮುಂಚೆ ನಿಮ್ಮ ಐಸ್, ಅಂಡರ್ ಐ ಏರಿಯಾ, ಅಂಡರ್ ಐ ಕ್ರೀಮ್ ಅಪ್ಲೈ ಮಾಡಿದ್ದೀರಾ, ಪ್ರೊಟೆಕ್ಟೆಡ್ ಮಾಡಿದ್ದೀರಾ ನಿಮ್ಮ ಅಂಡರ್ ಐ ಸ್ಕಿನ್ ಅನ್ನು, ಯಾಕಂದ್ರೆ ವೆರಿ ಥಿನ್ ಇರುತ್ತಲ್ಲ ನಮ್ಮ ಅಂಡರ್ ಐ ಏರಿಯಾ. ಸೊ ಅದನ್ನು ಕೂಡ ನಾವು ಪ್ರಾಪರ್ ಆಗಿ ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಜಸ್ಟ್ ಒನ್ ಓಕೆ. ಸೊ ದೆನ್ ಲಿಪ್ಸ್. ಸೊ ಎಂಟೈರ್ ಮೇಕಪ್ ಅನ್ನು ಅಪ್ಲೈ ಮಾಡಕ್ಕಿಂತ ಮುಂಚೆ ನಮ್ಮ ಲಿಪ್ಸ್ ಅನ್ನು ಕೂಡ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಲಿಪ್ ಬಾಮ್ ಅಪ್ಲೈ ಮಾಡ್ತಾ ಅಂಡ್ ನೇಲ್ಸ್ ಅನ್ನು ಕೂಡ ನಾವು ಸ್ವಲ್ಪ ಗ್ರೂಮಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನಮ್ಮ ನೇಲ್ಸ್ ಕೂಡ ಕಾಣಿಸುತ್ತೆ. ಸೊ ನೇಲ್ ಪೇಂಟ್ಸ್ ಗಳು ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿ. ಸೊ ಇವತ್ತು ಜಸ್ಟ್ ನಾವು ಫೇಸ್ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಯಸ್, ಫೇಸ್ ಮೇಕಪ್ ಅನ್ನು ಅಪ್ಲೈ ಮಾಡಕ್ಕಿಂತ ಮುಂಚೆ ನಮ್ಮ ಕ್ಲೆನ್ಸಿಂಗ್, ಟೋನಿಂಗ್, ಟ್ರೀಟ್ಮೆಂಟ್, ಮಾಯಶ್ಚರೈಸೇಷನ್ ಅಂಡ್ ಪ್ರೊಟೆಕ್ಷನ್ ಅನ್ನು ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ ಅನ್ನು ಒಂದು ನೈಸ್ ಆಗಿ ಮಾಯಶ್ಚರೈಸ್ಡ್ ಮಾಡ್ಕೊಳ್ಳಿ, ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡಿ. ಸೊ ದೆನ್ ವಿ ವಿಲ್ ಗೋ ಫಾರ್ ದ ಮೇಕಪ್. ಸೊ ಫೇಸ್ ಮೇಕಪ್ ಅಲ್ಲಿ ಸೋ ಮೆನಿ ವೆರೈಟೀಸ್ ಇದೆ. ಸೊ ಅದರಲ್ಲಿ ಸ್ಪೆಷಲಿ ಅಲ್ಟಿಮೇಟ್ ರೇಡಿಯನ್ಸ್ ಫೌಂಡೇಶನ್ ಏನಿದೆ ಇದು ಡಿಸ್ಕಂಟಿನ್ಯೂ ಆಗ್ತಾ ಇದೆ, ಬರ್ಕೊಳ್ಳಿ. ಸೊ ದಿಸ್ ಇಸ್ ಡಿಸ್ಕಂಟಿನ್ಯೂಯಿಂಗ್ ಆಸ್ ಆಫ್ ನೌ. ನಮ್ಮ ಫಾರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಅವೈಲೇಬಲ್ ಇದೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬಹುದು, ರೈಟ್? ಅಂಡ್ ನೆಕ್ಸ್ಟ್ ಯಾವ್ದು ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆಸ್ ಆಫ್ ನೌ ನಮ್ಮ ಈ ಫೌಂಡೇಶನ್ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಬಟ್ ಯಸ್, ಇದು ನಮ್ಮ ಅಲ್ಟಿಮೇಟ್ ರೇಡಿಯನ್ಸ್ ಏನಪ್ಪಾ ಅಂದ್ರೆ ಯಸ್, ಕಾಂಪ್ಯಾಕ್ಟ್ ಅವೈಲೇಬಲ್ ಇರುತ್ತೆ, ಬಟ್ ಓನ್ಲಿ ಫೌಂಡೇಶನ್ ಮಾತ್ರ ಡಿಸ್ಕಂಟಿನ್ಯೂ ಆಗ್ತಾ ಇದೆ, ರೈಟ್? ಸೊ ಒನ್ ಬೈ ಒನ್. ಸೊ ನಮ್ಮ ಮೇಕಪ್ ಅನ್ನು ನಾವು ಅಪ್ಲೈ ಮಾಡಕ್ಕಿಂತ ಮುಂಚೆ ಅಥವಾ ಮೇಕಪ್ ಅನ್ನು ರಿಮೂವ್ ಮಾಡುವಾಗ ಕೂಡ ನಮ್ಗೆ ವೆರಿ ಮಚ್ ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್ ಕಂಪಲ್ಸರಿ ಆಗಿ ಮನೆಯಲ್ಲಿ ಇರಬೇಕಾಗಿರೋದು, ವಿಚ್ ಇಸ್ ಮಿಸಿಲಾರ್ ವಾಟರ್. ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ಸ್ಪೆಷಲಿ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ, ದಟ್ ಈಸ್ ವೆರಿ ಡಿಫ್ರೆಂಟ್. ಬಟ್ ಈವ್ನಿಂಗ್ ಟೈಮ್ ಅಂತೂ ಕಂಪಲ್ಸರಿ ಆಗಿ ನೀವು ಮೇಕಪ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಇರುವಾಗ ಜಸ್ಟ್ ನೀವು ಸ್ಕಿನ್ ಕೇರ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಕೂಡ ನೀವು ಮನೆಯಲ್ಲಿ ನಿಮ್ಮ ಮಿಸಿಲಾರ್ ವಾಟರ್ ಅನ್ನು ಇಟ್ಕೊಳ್ಳಿ.
ಸೊ ಒನ್ ಆಫ್ ದ ಅಮೇಝಿಂಗ್ ಇದು ಮೇಕಪ್ ಕ್ಲೆನ್ಸರ್ ಆಗಿದೆ. ಸೊ ಇದರಲ್ಲಿ ಜುವೆಲ್ ಫೇಸ್ ಇರುತ್ತೆ, ಅಂದ್ರೆ ಒಂದ್ ಪಿಂಕ್ ಕಲರ್ ನೀವು ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ನಾವು ಅರ್ಗಾನ್ ಆಯಿಲ್, ಆಲೋವೆರಾ ಎಕ್ಸ್ಟ್ರಾಕ್ಟ್ ಇದ್ರಲ್ಲಿ ಇರುತ್ತೆ. ಅಂಡ್ ಅದೇ ತರ ಇದು ಪ್ಯೂರ್ ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಇರುವಂತಹ ಇನ್ಗ್ರೀಡಿಯಂಟ್ಸ್ ಅನ್ನು ನಾವು ಪ್ರಾಪರ್ ಆಗಿ ಮಿಕ್ಸ್ಅಪ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಪರ್ ಆಗಿ ಶೇಕ್ ಮಾಡ್ಬೇಕಾಗಿರುತ್ತೆ. ಶೇಕ್ ಮಾಡಿದ ತಕ್ಷಣ ಇದರಲ್ಲಿ ಸ್ಮಾಲ್ ಸ್ಮಾಲ್ ಮಿಸಿಲಾ ಫಾರ್ಮ್ ಆಗುತ್ತೆ. ಮಿಸಿಲಾ ಅಂದ್ರೆ ಬಬಲ್ಸ್, ನೀವು ಅಬ್ಸರ್ವ್ ಮಾಡಿ ನೋಡಿಬಹುದು ಡೆಮೋ ಮಾಡುವಾಗ ಕೂಡ. ಸೊ ನಿಮ್ಮ ಕಸ್ಟಮರ್ಸ್ ಮುಂದೆ ಸೊ ಪ್ರಾಡಕ್ಟ್ ಅನ್ನು ತಗೊಳ್ಳಿ, ನೈಸ್ ಆಗಿ ಶೇಕ್ ಮಾಡಿ, ಸೊ ತೋರಿಸಿ ಮಿಸಿಲಾ ನೋಡಿ ಇದು ಅಂತ. ಸೊ ಸ್ಮಾಲ್ ಸ್ಮಾಲ್ ಬಬಲ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳಿ. ಸೊ ಏನ್ ಹೇಳ್ತಾರೆ ಇದಕ್ಕೆ ಅಂತ ಮಿಸಿಲಾ, ಅದಕ್ಕೋಸ್ಕರ ಮಿಸಿಲಾ ವಾಟರ್ ಅಂತ ಹೇಳ್ತಾ ಇರೋದು. ಓಕೆ, ಈ ಮಿಸಿಲಾದು ಏನಪ್ಪ ಅಡ್ವಾಂಟೇಜ್, ಏನಪ್ಪ ಬೆನಿಫಿಟ್ ಅಂದ್ರೆ, ಸೊ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ, ನಮ್ಮ ಸ್ಕಿನ್ ಪೋರ್ಸ್ ಅಲ್ಲಿ ಇರುವಂತಹ ಡೀಪ್ ಆಗಿ ಹೋಗಿ ಕಲೆಕ್ಟ್ ಆಗಿರುವಂತಹ ಡರ್ಟ್ ಅನ್ನು, ಆಯಿಲ್ ಅನ್ನು, ಟಾಕ್ಸಿನ್ಸ್ ಅನ್ನು, ಮೈಕ್ರೋಬ್ಸ್ ಅನ್ನು ಇದು ಕಂಪ್ಲೀಟ್ ಆಗಿ ಒಂದು ಮ್ಯಾಗ್ನೆಟಿಕ್ ಪವರ್ ಮುಖಾಂತರ ತೆಗ್ದುಹಾಕುತ್ತೆ. ಸೊ ಅದಕ್ಕಾಗಿ ಮಿಸಿಲಾದ ಇಂಪಾರ್ಟೆನ್ಸ್ ಇರೋದು. ಸೊ ಈ ಮಿಸಿಲಾನಲ್ಲಿ ನಮ್ಮ ಆರ್ಗನ್ ಆಯಿಲ್, ಆಲೋವೆರಾ ಎಕ್ಸ್ಟ್ರಾಕ್ಟ್, ಲಿಕೋರೈಸ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಡೀಪ್ ಆಗಿ ನಿಮ್ಮ ಸ್ಕಿನ್ ಕ್ಲೀನ್ ಆಗುತ್ತೆ. ಸೊ ಈವ್ನಿಂಗ್ ಟೈಮ್ ಅಥವಾ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಫೇಸ್ ಅನ್ನು ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಮಿಸಿಲಾರ್ ವಾಟರ್ ಇಂದ ನೀವು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಎಂಟೈರ್ ಕಾಜಲ್ ಇರ್ಬಹುದು, ಲಿಪ್ಸ್ಟಿಕ್ ಇರ್ಬಹುದು, ಅಥವಾ ಫೇಸ್ ಅಲ್ಲಿ ಇರುವಂತಹ ಡರ್ಟ್ ಕೂಡ ಇರ್ಬಹುದು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂಡ್ 5 or 10 minutes ಆದ್ಮೇಲೆ ನೀವು ಹೋಗಿ ನಿಮ್ಮ ಫೇಸ್ ಅನ್ನು ಫೇಸ್ ವಾಶ್ ಮಾಡ್ಕೋಬಹುದು. ಸೊ ಈ ತರ ಕೂಡ ನಾವು ಯೂಸ್ ಮಾಡಬಹುದು. ಅಥವಾ ನೀವು ಫೇಸ್ ವಾಶ್, ನೀವು ಮೇಕಪ್ ಅಪ್ಲೈ ಮಾಡಿಲ್ಲಪ್ಪ ಅಂದ್ರೆ ಜಸ್ಟ್ ಫೇಸ್ ವಾಶ್ ಮಾಡಿದಾದ್ಮೇಲೆ ಕೂಡ ನೀವು ಬಂದು ಎಕ್ಸೆಸ್ ಆಫ್ ಡರ್ಟ್ ಅನ್ನು ರಿಮೂವ್ ಮಾಡಕ್ಕೆ, ಕೆಲವೊಂದು ಡರ್ಟ್ ಫೇಸ್ ವಾಶ್ ಇಂದ ಕ್ಲೀನ್ ಆಗಲ್ಲ, ಅಂತ ಒಂದು ಡೀಪ್ ಅಲ್ಲಿ ಹೋಗಿ ಕುತ್ಕೊಂಡಿರುವಂತಹ ಡರ್ಟ್ ಅನ್ನು ಅಥವಾ ನಿಮ್ಮ ಪೋರ್ಸ್ ಅನ್ನು ಕ್ಲೀನ್ ಮಾಡಕ್ಕೆ ನೀವು ಯೂಸ್ ಮಾಡಬಹುದು ಮಿಸಿಲಾರ್ ವಾಟರ್ ಅನ್ನು ಆಫ್ಟರ್ ದ ಫೇಸ್ ವಾಶ್ ಆಲ್ಸೋ. ಸೊ ಈ ತರ ನೀವು ನಮ್ಮ ಮಿಸಿಲಾರ್ ವಾಟರ್ ಅನ್ನು ಪ್ರಾಪರ್ ಆಗಿ ಯೂಸೇಜ್ ಅನ್ನು ಮಾಡ್ಕೋಬಹುದು. ಬಟ್ ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಗೆ ಇದರಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡಿ, ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡಿ ಬೆನಿಫಿಟ್ ಸಿಗುತ್ತೆ. ಸೊ ಯಾವುದೇ ತರಹದ ಡ್ಯಾಮೇಜಸ್ ಅಂತೂ ಆಗಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಸೊ ಪ್ಯಾರಾಬೆನ್ ಫ್ರೀ, ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಯಾರಾಬೆನ್ ಫ್ರೀ, ಪ್ರಿಸರ್ವೇಟಿವ್ಸ್ ಫ್ರೀ ಇದೆ, ಹಾರ್ಮ್ಫುಲ್ ಕೆಮಿಕಲ್ಸ್ ಫ್ರೀ ಇದೆ. ಸೊ ಟೆನ್ಷನ್ ಫ್ರೀ ಆಗಿ ಕೂಡ ನೀವು ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ಅನ್ನು. ಸೊ ಹೈ ಆನ್ pH ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಮೇಲೆ ಪ್ರೊಟೆಕ್ಷನ್ ಅನ್ನು ಕೂಡ ಇದು ಆಡ್ ಆನ್ ಮಾಡುತ್ತೆ. ವೆರಿ ಸಿಂಪಲ್ ಟು ಯೂಸ್. ಅದೇ ತರಹ ಇನ್ನೊಂದು ಪ್ರಾಡಕ್ಟ್ ಇದೆ, ಸ್ಪೆಷಲಿ ನಮ್ಮ ಡ್ಯೂರಿಂಗ್ ಟ್ರಾವೆಲ್ ಟೈಮ್ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಮೇಕಪ್ ಮೆಲ್ಟಿಂಗ್ ವೈಪ್ಸ್. ಅಥವಾ ಮನೆಯಲ್ಲಿ ಇದ್ರೆ ಕೂಡ ಸಮ್ ಟೈಮ್ಸ್ ನಿಮ್ಮ ಹತ್ರ ಏನಪ್ಪ ಅಂದ್ರೆ ಮಿಸಿಲಾರ್ ವಾಟರ್, ಇವಾಗ ಚಳಿಗಾಲ ಇದೆ, ಸ್ವಲ್ಪ ವಾಟರ್ ಯಾವುದೇ ತರಹದ ಲಿಕ್ವಿಡ್ ಟೈಪ್ ಆಫ್ ಥಿಂಗ್ಸ್ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡುವಾಗ ಸ್ಪೆಷಲಿ ತುಂಬಾನೇ ಚಳಿ ಇರೋದ್ರಿಂದ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂತಹ ಸಿಚುವೇಶನ್ ಅಲ್ಲಿ ಮೇಕಪ್ ಮೆಲ್ಟಿಂಗ್ ವೈಪ್ಸ್ ಅಂತೂ ತುಂಬಾ ಚೆನ್ನಾಗಿ ಯೂಸ್ ಅಲ್ಲಿ ಬರ್ತಾ ಇದೆ. ಸೊ ಈ ಚಳಿಗಾಲದಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕಪ್ಪ ಅಂದ್ರೆ ಕೂಡ ನೈಟ್ ಅಲ್ಲಿ ಸ್ಪೆಷಲಿ CTTMP ಮಾಡ್ಬೇಕಂದ್ರೆ ಸಿ ಏನಿದೆ ನಮ್ಮ ಕ್ಲೆನ್ಸಿಂಗ್ ಪ್ರೋಸೆಸ್ ಏನಿದೆ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಹಾಗೇನೆ ಮಲ್ಕೋಬೇಡಿ, ಚಳಿ ಆಗ್ತಾ ಇದೆ, ತುಂಬಾ ಕೋಲ್ಡ್ ಆಗಿ ಆಗ್ತಾ ಇದೆ ಅಂತ ಮೇಕಪ್ ಮೆಲ್ಟಿಂಗ್ ವಾಪ್ಸ್ ಸಹಾಯ ತಗೊಳ್ಳಿ. ಎಂಟೈರ್ ಮೇಕಪ್ ನಿಮ್ಮ ಫೇಸ್ ಅನ್ನು ಕೂಡ ಕ್ಲೀನ್ ಮಾಡಕ್ಕೆ, ಅಂಡ್ ಅಷ್ಟೇನ್ ನಿಮ್ಗೆ ವಾಟರ್ ನೀವು ವಾಟರ್ ಯೂಸೇಜ್ ಅನ್ನು ಅವಾಯ್ಡ್ ಮಾಡ್ತಾ ನಿಮ್ಮ ಫೇಸ್ ಅನ್ನು ಅಟ್ ದ ಸೇಮ್ ಟೈಮ್ ಕ್ಲೀನ್ ಮಾಡ್ಕೋಬಹುದು. ಕ್ಲಿನಿಕಲಿ ಟೆಸ್ಟೆಡ್ ಇದೆ. ಸೊ ಇದರಲ್ಲಿ ಕೂಡ ಆಲೋವೆರಾ ಎಕ್ಸ್ಟ್ರಾಕ್ಟ್, ಕ್ಯಾಮಮೈಲ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅನ್ನು ಇದು ತುಂಬಾ ಚೆನ್ನಾಗಿ ಮಾಯಶ್ಚರೈಸೇಷನ್ ಅನ್ನು ಪ್ರೊವೈಡ್ ಮಾಡ್ತಾ, ಒಂದ್ ಹೈಡ್ರೇಷನ್ ಅನ್ನು ಪ್ರೊವೈಡ್ ಮಾಡ್ತಾ, ಸೊ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಮೇಕಪ್ ಪಾರ್ಟಿಕಲ್ಸ್ ಅನ್ನು ಕೂಡ ರಿಮೂವ್ ಮಾಡ್ತಾ ನಿಮ್ಮ ಸ್ಕಿನ್ ಅನ್ನು ಡೀಪ್ ಆಗಿ ಕ್ಲೀನ್ ಮಾಡುತ್ತೆ. ಸೊ ನೀವು ಸ್ಪೆಷಲಿ ಚಳಿಗಾಲದಲ್ಲಿ ನೈಟ್ ಅಲ್ಲಿ ಸ್ಪೆಷಲಿ ನಿಮ್ಮ ಫೇಸ್ ಅನ್ನು ಕ್ಲೀನ್ ಮಾಡ್ತಾ, ಸೊ ಕ್ಲೀನ್ ಮಾಡಿದಾದ್ಮೇಲೆ ನೀವು ಟೋನರ್ ಅನ್ನು ಅಪ್ಲೈ ಮಾಡಿ, ನಿಮ್ಮ ಸೆರಮ್ ನೈಟ್ ಕ್ರೀಮ್ ಅನ್ನು ಅಪ್ಲೈ ಮಾಡಿ ಮಲ್ಕೋಬಹುದು. ಸೊ ಈ ತರಹ ನೀವು ಸ್ಪೆಷಲಿ ಈ ವಿಂಟರ್ ಸೀಸನ್ ಅಲ್ಲಿ ಫಾಲೋ ಮಾಡಬಹುದು ಸ್ಟೆಪ್ಸ್ ಅಲ್ಲಿ, ಅಥವಾ ಡ್ಯೂರಿಂಗ್ ದ ಟ್ರಾವೆಲ್ ಟೈಮ್ ಅಲ್ಲಿ ಕೂಡ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ ಟಚ್ಅಪ್ಗೋಸ್ಕರ ನಿಮ್ಮ ಫೇಸ್ ಅನ್ನು ಕ್ಲೀನ್ ಮಾಡುವಾಗ, ಟ್ರಾವೆಲಿಂಗ್ ಅಲ್ಲಿ ಟಯರ್ಡ್ನೆಸ್ ಅನ್ನು ನಿಮ್ಮ ಫೇಸ್ ಅಲ್ಲಿ ಸ್ವಲ್ಪ ರಿಫ್ರೆಶ್ಮೆಂಟ್ ಆಡ್ ಆನ್ ಮಾಡಕ್ಕೆ ಇರಬಹುದು. ಸೊ ಮೇಕಪ್ ಮೆಲ್ಟಿಂಗ್ ವೈಪ್ಸ್ ತುಂಬಾ ಸಹಾಯಕಾರಿ ಇರುತ್ತೆ. ಲಾಟ್ ಆಫ್ ಬೆನಿಫಿಟ್ಸ್ ಇದೆ ಈ ಮೇಕಪ್ ಮೆಲ್ಟಿಂಗ್ ವೈಪ್ಸ್. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಇದ್ದೀರಾ, ಹೊರಗಡೆ ಇದ್ದೀರಾ, ಎಲ್ಲಿ ಬೇಕಾದ್ರೂ ಇದ್ದೀರಾ, ಬಟ್ ಇದನ್ನು ನಿಮ್ಮ ಪರ್ಸ್ ಅಲ್ಲಿ ಹ್ಯಾಂಡಿ ಆಗಿ ಇಟ್ಕೊಂಡು ಹೋಗಿ, ಸೊ ವೆರಿ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಒಂದ್ಸಲ ಏನಪ್ಪಾ ಅಂದ್ರೆ ಇದನ್ನು ಈ ತರ ಏನಪ್ಪಾ ಅಂದ್ರೆ ಒಂದ್ ಫ್ಲಿಪ್ ಕವರ್ ತರ ಇರುತ್ತೆ, ಈ ಫ್ಲಿಪ್ ಕವರ್ ಅನ್ನು ನೀವು ಓಪನ್ ಮಾಡಿದಾದ್ಮೇಲೆ ಒಂದ್ ಸ್ಟಿಕ್ಕರ್ ಇರುತ್ತೆ, ಒಂದು ನೀವು ಟಿಶ್ಯೂ ಪೇಪರ್ ಅನ್ನು ಒಂದು ಮೆಲ್ಟಿಂಗ್ ವೈಪ್ಸ್ ಅನ್ನು ನೀವು ತಗೊಂಡು ಸೊ ಪ್ರಾಪರ್ ಆಗಿ ಸ್ಟಿಕ್ ಮಾಡಿ, ಇಲ್ಲಾಂದ್ರೆ ಡ್ರೈ ಔಟ್ ಆಗುತ್ತೆ. ಪ್ರಾಪರ್ ಆಗಿ ಸ್ಟಿಕ್ ಮಾಡಿ ಆಮೇಲೆ ಇದು ಈ ಒಂದು
ಕ್ಯಾಪ್ ಅನ್ನು ನೀವು ಪ್ರಾಪರ್ ಆಗಿ ಕ್ಲೋಸ್ ಮಾಡಿ, ರೈಟ್? ಸೊ ಅವಾಗ ಮಾತ್ರ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅಂಡ್ ಟ್ರೈ ಟು ಫಿನಿಶ್ ಇಟ್ ಆಫ್, ಇದನ್ನು ನೀವು 1 ಮಂತ್ ಒಳಗಡೆನೆ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡ್ ಎಸ್, ಡ್ರೈ ಔಟ್ ಕೂಡ ಅಷ್ಟು ಬೇಗ ಆಗಲ್ಲ. ಮೋರ್ ದೆನ್ 2-3 ಮಂತ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಮಾಯಿಶ್ಚರ್ ಲಾಸ್ ಆಗಕ್ಕೆ ಕೂಡ ಚಾನ್ಸಸ್ ಇರುತ್ತೆ, ರೈಟ್? ಸೊ ದೆನ್ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಡೇ ಟೈಮ್ ಅಲ್ಲಿ ಯೂಸ್ ಮಾಡ, ಮೇಕಪ್ ಅನ್ನು ಅಪ್ಲೈ ಮಾಡ್ತಾ ಇರುವಾಗ ಸೆರಮ್ ಅನ್ನು ಅಥವಾ ಡೇ ಕ್ರೀಮ್ ಅನ್ನು ಅಪ್ಲೈ ಮಾಡ್ಕೋಬಹುದು. ಎಸ್ಪೆಷಲಿ ನಾರ್ಮಲ್ ಡ್ರೈ ಸ್ಕಿನ್ ಟೈಪ್ ಅಂಡ್ ಕಾಂಬಿನೇಷನ್ ಆಯಿಲಿ ಸ್ಕಿನ್ ಟೈಪ್ ಇದ್ದವರು ಅಲಾಂಗ್ ವಿತ್ ದ ಲೋಷನ್ ಯೂಸ್ ಮಾಡಿ. ಎಸ್ಪೆಷಲಿ ನೈಟ್ ಮೇಕಪ್ ಮಾಡುವಾಗ, ನೈಟ್ ಟೈಮ್ ನೈಟ್ ಪಾರ್ಟೀಸ್ ಗಳು ಇರುವಾಗ ನೈಟ್ ಕ್ರೀಮ್ ಅನ್ನು ಅಪ್ಲೈ ಮಾಡ್ಕೋಬಹುದು. ಅಂಡ್ ಆಫ್ಟರ್ ದಟ್ ನಿಮ್ಮ ಮೇಕಪ್ ಇಲ್ಲಿಂದ ಶುರು ಆಗುತ್ತೆ. ನಮ್ಮ ಫಸ್ಟ್ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಅಲ್ಟಿಮೇಟ್ ರೇಡಿಯನ್ಸ್ ಪ್ರೈಮರ್ ಇದೆ. ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಜೆಲ್ ಬೇಸ್ ಪ್ರೈಮರ್ ಇದು. ಜೆಲ್ ಬೇಸ್ ಪ್ರೈಮರ್ ತುಂಬಾ ಚೆನ್ನಾಗಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗ್ತಾ ಒಂದ್ ನೈಸ್ ಆಗಿ ವೆಲ್ವೆಟ್ ಫಿನಿಶ್ ಕೊಡುತ್ತೆ ನಿಮ್ಮ ಸ್ಕಿನ್ ಮೇಲೆ. ನೀವು ಮೇಕಪ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ರೆಗ್ಯುಲರ್ ಆಗಿ ಜಸ್ಟ್ ನೀವು ನಿಮ್ಮ CTTMP ಪ್ರೊಸೀಜರ್ ಮಾಡ್ತಾ ಇದ್ರೆ ಕೂಡ ಮೇಕ್ ಪ್ರೈಮರ್ ಅನ್ನು ಅಪ್ಲೈ ಮಾಡಿ ಸ್ವೆಟ್ ಅನ್ನು ಕಂಟ್ರೋಲ್ ಮಾಡಿ ಫೇಸ್ ಅಲ್ಲಿ ಒಂದ್ ಡ್ರೈ ಲುಕ್ ಅನ್ನು ನೀವು ಪಡ್ಕೋಬೇಕಪ್ಪ ಅಂದ್ರೆ ಕೂಡ ಈ ಪ್ರೈಮರ್ ಅನ್ನು ಯೂಸ್ ಮಾಡಬಹುದು. ಪೋರ್ಸ್ ಕೂಡ ಅಷ್ಟು ಕಾಣಿಸಲ್ಲ, ಮಿನಿಮೈಸ್ ಮಾಡುತ್ತೆ ಪೋರ್ಸ್ ಅನ್ನು ಕೂಡ. ಒಂದ್ ನೈಸ್ ಆಗಿ ಮೇಕಪ್ ಬೇಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಟಚ್ ಅಂಡ್ ಫೀಲ್ ಮಾಡಿ ನೋಡಿ ಎಷ್ಟು ಸಾಫ್ಟ್ ಚೆನ್ನಾಗಿ ಆಗುತ್ತೆ. ಎಕ್ಸೆಸ್ ಆಫ್ ಸ್ವೆಟ್ ಕೂಡ ಅದು ಕಂಟ್ರೋಲ್ ಮಾಡ್ತಾ ಒಂದ್ ಡ್ರೈ ಲುಕ್ ಅನ್ನು ಪ್ರೊವೈಡ್ ಮಾಡುತ್ತೆ ನಿಮ್ಮ ಫೇಸ್ ಮೇಲೆ. ಪ್ರೈಮರ್ ಅನ್ನು ವಿತ್ ಮೇಕಪ್ ವಿತೌಟ್ ಮೇಕಪ್ ಎರಡು ಚಾನ್ಸಸ್ ಅಲ್ಲಿ ಎರಡು ಸಿಚುವೇಶನ್ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡಬಹುದು. ಸೊ ಜೆಲ್ ಬೇಸ್ ಮೇಕಪ್ ಜೆಲ್ ಬೇಸ್ ಪ್ರೈಮರ್ ಇದೆ, ಕ್ವಿಕ್ ಆಗಿ ಸ್ಪ್ರೆಡ್ ಕೂಡ ಆಗುತ್ತೆ ನಿಮ್ಮ ಫೇಸ್ ಮೇಲೆ. ಅಂಡ್ ಲಿಟಲ್ ಕ್ವಾಂಟಿಟಿ ಇಸ್ ಇನಫ್. ಇದನ್ನು ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡಿದ್ರೆ ಮಿನಿಮಮ್ 1-3 ಮಂತ್ಸ್ ಹತ್ರೂ ಕಂಪಲ್ಸರಿ ಆಗಿ ಬರುತ್ತೆ, ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ. ಸೊ ಇದರದು ಅಡ್ವಾಂಟೇಜಸ್ ಅನ್ನು ನೀವು ಮಿಸ್ ಮಾಡಬೇಡಿ, ಇದನ್ನು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ದ ಸ್ಕಿನ್ ಟೈಪ್ ಮೇಲೆ ಟೆಸ್ಟೆಡ್ ಇದೆ. ಜೆಂಟ್ಸ್ ಕೂಡ ಯೂಸ್ ಮಾಡಬಹುದು ಪ್ರೈಮರ್. ಸೊ ಪ್ರೈಮರ್ ಅನ್ನು ಯೂಸ್ ಮಾಡಿ ಎಕ್ಸಸ್ ಆಫ್ ಸ್ವೆಟ್ ಅನ್ನು ಲಾಕ್ ಮಾಡಿ. ಸೊ ಆಮೇಲೆ ಒಂದ್ ಫ್ಲಾಲೆಸ್ ಲುಕ್. ನಿಮ್ಮ ಸ್ಕಿನ್ ಮೇಲೆ ಪೋರ್ಸ್ ಇದೆಪ್ಪ, ಸ್ಮಾಲ್ ಸ್ಮಾಲ್ ಪಿಂಪಲ್ಸ್ ಇದೆ, ತುಂಬಾ ಆಡ್ ಆಗಿ ಫೀಲ್ ಆಗ್ತಾ ಇದೆ ನಿಮ್ಗೆ, ಎಕ್ಸಸ್ ಆಫ್ ಆಯಿಲ್ ಇದೆ, ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅಂತ ಸಿಚುವೇಶನ್ ಅಲ್ಲಿ ಏನಪ್ಪ ಮಾಡ್ಬೇಕಂದ್ರೆ, ಫಿಮೇಲ್ಸ್ ಇರಬಹುದು ಮೇಲ್ಸ್ ಇರಬಹುದು, ನೀವು BB ಕ್ರೀಮ್ ಅನ್ನು ಯೂಸ್ ಮಾಡಿ ಇದು ಪ್ರೊಟೆಕ್ಷನ್ ಅನ್ನು ಕೂಡ ಆಡ್ ಆನ್ ಮಾಡುತ್ತೆ ನಿಮ್ಮ ಸ್ಕಿನ್ ಮೇಲೆ. ಸೊ ಅದಕ್ಕೋಸ್ಕರ BB ಕ್ರೀಮ್ ಬ್ಯೂಟಿ ಬಾಮ್ ಬ್ಲೆಮಿಷ್ ಬಾಮ್ ಅಂತ ಹೇಳ್ತೀವಿ BBಗೆ. ಸೊ ಬ್ಲೆಮಿಷಸ್, ನಿಮ್ಮ ಸ್ಕಿನ್ ಮೇಲೆ ಇರುವಂತಹ ಸ್ಮಾಲ್ ಸ್ಮಾಲ್ ಬ್ಲೆಮಿಷಸ್ ಇರಬಹುದು, ಅದನ್ನು ಒಂದ್ ಪ್ರಾಪರ್ ಆಗಿ ಕವರೇಜ್ ಪ್ರೊವೈಡ್ ಮಾಡುತ್ತೆ, ಒಂದ್ ಲೈಟ್ ಆಗಿ ಕವರೇಜ್ ಫೌಂಡೇಶನ್ ತರಹ ಲುಕ್ ಕೂಡ ಪ್ರೊವೈಡ್ ಮಾಡುತ್ತೆ ಇದು BB ಕ್ರೀಮ್. ಸೊ ಇದನ್ನು ಅಪ್ಲೈ ಮಾಡಿ ಅಕಾರ್ಡಿಂಗ್ ಟು ದ ಸ್ಕಿನ್ ಟೋನ್ ಪ್ರಕಾರ ಶೇಡ್ಸ್ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ ತುಂಬಾ ಚೆನ್ನಾಗಿದೆ, ನಮ್ಮ ಸ್ಕಿನ್ ಅನ್ನು ಒಂದ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಪ್ರೊವೈಡ್ ಮಾಡುತ್ತೆ. ಟಾಕ್ಸಿನ್ಸ್ ಇಂದಾನೇ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು. ಈ ಟಾಕ್ಸಿನ್ಸ್ ಅಗೇನ್ಸ್ಟ್ ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಆಲೋವೆರಾ ಎಕ್ಸ್ಟ್ರಾಕ್ಟ್, ಕ್ಯೂಕಂಬರ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಸನ್ಫ್ಲವರ್, ಹೋಹೋಬಾ ಆಯಿಲ್ ಎಕ್ಸ್ಟ್ರಾಕ್ಟ್ ಅಂಡ್ ಅಶ್ವಗಂಧದ ಪ್ರಾಪರ್ಟೀಸ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಸಿಗ್ತಾ ನಮ್ಮ ಸ್ಕಿನ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೊ ಎಸ್, ಸುನೀತಾ ಅವರು ಮೆನ್ಷನ್ ಮಾಡ್ತಾ ಇದ್ದೀರಾ, ಸೊ ಮಿಸಿಲರ್ ವಾಟರ್ ಬಿಲ್ ಆಗ್ತಾ ಇಲ್ಲ. ಸೊ ಮೇ ಬಿ ಸ್ಟಾಕ್ ಇರಬಹುದು ಪ್ರಾಬ್ಲಮ್. ಸೊ ಯಾವ ಪ್ಲೇಸ್ ಇಂದ ನೀವು ಸುನೀತಾ ಅವರು ಹೇಳ್ತಾ ಇದ್ದೀರಾ, ಸೊ ಮೆನ್ಷನ್ ಮಾಡಿ, ಸೊ ಅಕಾರ್ಡಿಂಗ್ಲಿ ನಾನು ಹೇಳ್ತೀನಿ ನಿಮ್ಗೆ ಆನ್ಸರ್. ಸೊ ಈ ತರಹ BB ಕ್ರೀಮ್ ಅನ್ನು ಫಿಮೇಲ್ಸ್ ಇರಬಹುದು ಮೇಲ್ಸ್ ಇರಬಹುದು ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ನಿಮ್ಮ ಸ್ಕಿನ್ ಫ್ಲಾಲೆಸ್ ಆಗಿ ಸಿಗುತ್ತೆ, ಅಂಡ್ ಒಂದ್ ಕೈಂಡ್ ಆಫ್ ಶಿಯರ್ ಕವರೇಜ್ ಕೂಡ ಸಿಗುತ್ತೆ. ಅಂಡ್ ಏನಪ್ಪಾ ಅಂದ್ರೆ ಲೈಟ್ ಆಗಿ ಫೌಂಡೇಶನ್ ಎಫೆಕ್ಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇನ್ ಕೇಸ್ ಇವಾಗ ಅಲ್ಟಿಮೇಟ್ ರೇಡಿಯನ್ಸ್ ಫೌಂಡೇಶನ್ ಸಿಗ್ತಾ ಇಲ್ಲಪ್ಪ ಅಂದ್ರೆ, ಸೊ ನೀವು ಏನ್ ಮಾಡಿ BB ಕ್ರೀಮ್ ಅನ್ನು ಅಪ್ಲೈ ಮಾಡಿ, ಸ್ಪೆಷಲಿ ಯಂಗ್ಸ್ಟರ್ಸ್ ಅಂಡ್ 25 ಇಯರ್ಸ್ ಇದ್ದವರು ಫಾರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಅನ್ನು ಯೂಸ್ ಮಾಡಬಹುದು. ಸೊ ಏನಪ್ಪಾ ಅಂದ್ರೆ ಈ ತರಹ ಕೆಲವೊಂದು ಪ್ರೊಡಕ್ಟ್ಸ್ ಅನ್ನು ರೈಟ್ ವೇ ನಲ್ಲಿ ನಾವು ಯೂಸ್ ಮಾಡಿದ್ರೆ ಸೊ ಸಿಮಿಲರ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡ್ UV ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. BB ಕ್ರೀಮ್ ಇಸ್ ಸ್ಕಿನ್ ಕೇರ್ ಕಮ್ ಮೇಕಪ್ ಪ್ರೊಡಕ್ಟ್ ಅಂತ ಹೇಳ್ತೀವಿ. ಸೊ ಸ್ಕಿನ್ ಕೇರ್ ತರಹ ನಿಮ್ಮ ಸ್ಕಿನ್ ಅನ್ನು ಕೇರ್ ಮಾಡುತ್ತೆ, ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅಂಡ್ ಆಸ್ ಎ ಮೇಕಪ್ ಪ್ರೊಡಕ್ಟ್ ತರಹ ಫೌಂಡೇಶನ್ ಒಂದು ಲೈಟ್ ಆಗಿ ಕವರೇಜ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಕಂಪ್ಲೀಟ್ ಆಗಿ ಪ್ಯಾರಾಬೆನ್ ಫ್ರೀ ಇದೆ. ಸೊ ಆರಾಮಾಗಿ ನೀವು ಅಕಾರ್ಡಿಂಗ್ ಟು ನಿಮ್ಮ ಸ್ಕಿನ್ ಶೇಡ್ಸ್ ನೀವು ಶೇಡ್ಸ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದನ್ನು ಯೂಸ್ ಮಾಡ್ಕೊಳ್ಳಿ.
ಅಂಡ್ ಎಸ್ ಈ ಪ್ರಾಡಕ್ಟ್ ಡಿಸ್ಕಂಟಿನ್ಯೂ ಆಗ್ತಾ ಇದೆ, ಲೆಟ್ಸ್ ನಾಟ್ ಟಾಕ್ ಅಬೌಟ್ ದಿಸ್. ಸೊ ನಮ್ಮ ಈ ಫೌಂಡೇಶನ್ ಏನಿದೆ, ಸೊ ಇವಾಗ ಆಸ್ ಆಫ್ ನೌ ಓನ್ಲಿ ಒನ್ ಫೌಂಡೇಶನ್ ಅವೈಲೇಬಲ್ ಇದೆ, ಸೊ ಎಕ್ಸ್ಪರ್ಟ್ ಫಾರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್. ಸೊ ಈ ಎಕ್ಸ್ಪರ್ಟ್ ಫಾರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಏನಪ್ಪಾ ಅಂದ್ರೆ ಒಂದ್ ನ್ಯಾಚುರಲ್ ಫ್ಲಾಲೆಸ್ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಕವರೇಜ್, ಸೊ ಹೈ ಕವರೇಜ್ ಅಂತ ಹೇಳಲ್ಲ ಬಟ್ ಎಸ್ ಮ್ಯಾಕ್ಸಿಮಮ್ ಕವರೇಜ್ ಅನ್ನು ಇದು ಪ್ರೊವೈಡ್ ಮಾಡುತ್ತೆ. ಸೊ ಸ್ಕಿನ್ ಅನ್ನು ಲಿಫ್ಟ್ ಅಪ್ ಮಾಡುತ್ತೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಇದರಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್. ಇದರಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ ನೋಡಿ, ಸ್ಕಿನ್ ಕೇರ್ ಅಲ್ಲಿ ಇರುವಂತಹ ಮೋಸ್ಟ್ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯಂಟ್ ನಮ್ಮ ಫೌಂಡೇಶನ್ ಅಲ್ಲಿ ಇದೆ, ವಿಚ್ ಇಸ್ ಹಯಲುರಾನಿಕ್ ಆಸಿಡ್, ಸೋಡಿಯಂ ಹಯಲುರಾನೇಟ್. ಹಯಲುರಾನಿಕ್ ಆಸಿಡ್ ಪ್ರೆಸೆಂಟ್ ಇದೆ ಇದರಲ್ಲಿ. ಸೊ ಸ್ಕಿನ್ ಅನ್ನೋದು ಮಾಯಶ್ಚರೈಸ್ ಕೂಡ ಮಾಡುತ್ತೆ, ಲಿಫ್ಟ್ ಅಪ್ ಕೂಡ ಮಾಡುತ್ತೆ. ಸೊ ಅದಕ್ಕಾಗಿನೇ ಈ ಪ್ರಾಡಕ್ಟ್ ನೇಮ್ ಇಟ್ ಸೆಲ್ಫ್ ಲಿಫ್ಟ್ ಅಂತ ಇಟ್ಟಿದ್ವಿ. ಫೋಮ್ ಅಂಡ್ ಲಿಫ್ಟ್, ಫೋಮ್ ಅಂದ್ರೆ ಟೈಟ್ ಮಾಡುತ್ತೆ, ಲಿಫ್ಟ್ ಅಂದ್ರೆ ನಿಮ್ಮ ಫೇಸ್ ಸ್ಕಿನ್ ಅನ್ನು ಸ್ವಲ್ಪ ಲಿಫ್ಟ್ ಅಪ್ ಮಾಡುತ್ತೆ, ಅಂದ್ರೆ ಲೂಸ್ ಆಗಿರುವಂತಹ ಸ್ಕಿನ್ ಅನ್ನು ಕೂಡ ಅದ್ರಲ್ಲಿ ಲಿಫ್ಟ್ ಅಪ್ ಮಾಡುತ್ತೆ. ಒಂದು ಎಚ್ ಡಿ ಮೇಕಪ್ ತರ ಲುಕ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ, ಪ್ರಾಪರ್ ಫಿನಿಶ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಆಂಟಿ ಏಜಿಂಗ್ ಪ್ರಾಪರ್ಟಿ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದರಲ್ಲಿ ಇರೋದ್ರಿಂದ, ವಿಟಮಿನ್ ಇ ಅಂಡ್ ಹೈಲುರಾನಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಲಿಫ್ಟ್ ಅಪ್ ಆಗುತ್ತೆ. ಸೊ ಈ ತರ ಬಿಫೋರ್ ಅಪ್ಲಿಕೇಶನ್ ಅಂಡ್ ಆಫ್ಟರ್ ಅಪ್ಲಿಕೇಶನ್ ನೀವು ಟಚ್ ಅಂಡ್ ಫೀಲ್ ಜೊತೆ ಲುಕ್ ಅಲ್ಲಿ ಕೂಡ ಲಾಟ್ ಆಫ್ ಡಿಫ್ರೆನ್ಸ್ ಅನ್ನು ನೀವು ಫೀಲ್ ಮಾಡಬಹುದು. ಯಾಕಂದ್ರೆ ಲೈನ್ಸ್, ನಿಮ್ಮ ಫೈನ್ ಲೈನ್ಸ್ ಇರುತ್ತೆ ನೋಡಿ, ಸೊ ಸ್ಕಿನ್ ಆಕ್ಚುಲಿ ಲೂಸ್ ಆಗೋದು ಲೈನ್ಸ್ ಇಂದಾನೆ. ಫೈನ್ ಲೈನ್ಸ್ ಅನ್ನು ಫಿಲ್ ಮಾಡಿದಾದ್ಮೇಲೆ ಇದು ಫರ್ಮ್ ಆಗಿ ಕಾಣಿಸುತ್ತೆ, ಒಂದು ಪ್ರಾಪರ್ ಫಿನಿಶ್ ಸಿಗುತ್ತೆ, ಈವನ್ನೆಸ್ ಸಿಗುತ್ತೆ, ಲಿಫ್ಟ್ ಅಪ್ ಕೂಡ ಆಗುತ್ತೆ, ನಿಮ್ಮ ಸ್ಕಿನ್ ಲಿಫ್ಟ್ ಆಗೋ ತರಹ ಕಾಣಿಸುತ್ತೆ. ಪ್ರಾಪರ್ ಆಗಿ ಅಪಿಯರೆನ್ಸ್, ಅಪಿಯರೆನ್ಸ್ ಅನ್ನು ಇದು ಡೆಫಿನೆಟ್ ಆಗಿ ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ನಿಮ್ಮ ಪ್ರಾಪರ್ ಅಪಿಯರೆನ್ಸ್ ಗೋಸ್ಕರ, ಫರ್ಮ್ನೆಸ್ ಗೋಸ್ಕರ ನೀವು ಇದನ್ನು ಯೂಸ್ ಮಾಡಬಹುದು ಆಸ್ ಅ ವೆರಿ ಗುಡ್ ಫೌಂಡೇಶನ್. ನೀವು ಈ ಫೌಂಡೇಶನ್ ಲೋಷನ್ ಬೇಸ್ ಅಲ್ಲಿ ಇರುತ್ತೆ ಇದು ಫೌಂಡೇಶನ್, ಸೊ ಜಸ್ಟ್ ನೀವು ಪ್ರೆಸ್ ಮಾಡಬೇಕು, ಸೊ ವೆರಿ ಈಸಿಯಾಗಿ ಬರುತ್ತೆ. ಸೊ ಬ್ಯಾಕ್ ಆಫ್ ದ ಹ್ಯಾಂಡ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ, ಸೊ ಡಾಟ್ ಡಾಟ್ ಮುಖಾಂತರ ನಿಮ್ಮ ಎಂಟೈರ್ ಫೇಸ್ ಮೇಲೆ ಅಪ್ಲೈ ಮಾಡಿ, ಅಂಡ್ ತುಂಬಾ ಚೆನ್ನಾಗಿ ನೀವು ಅದನ್ನು ಬ್ಲೆಂಡ್ ಮಾಡಬೇಕು. ಸೊ ಬ್ಲೆಂಡ್ ಗೋಸ್ಕರ, ಬ್ಲೆಂಡಿಂಗ್ ಮಾಡಕ್ಕೆ ಫೌಂಡೇಶನ್ ಟು ಲುಕ್ ಯಾವಾಗಪ್ಪ ತುಂಬಾ ಚೆನ್ನಾಗಿ ಫ್ಲಾಲೆಸ್ ಆಗಿ ನಿಮ್ಮ ಫೇಸ್ ಅಲ್ಲಿ ಕಾಣಿಸುತ್ತೆಪ್ಪ ಅಂದ್ರೆ ಪ್ರಾಪರ್ ಬ್ಲೆಂಡಿಂಗ್ ಇಂದ. ಬ್ಲೆಂಡಿಂಗ್ ತುಂಬಾ ಚೆನ್ನಾಗಿ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಬ್ಲೆಂಡಿಂಗ್ ಅನ್ನು ತುಂಬಾ ಚೆನ್ನಾಗಿ ಮಾಡಿ. ಸೊ ಬ್ಲೆಂಡಿಂಗ್ ಗೋಸ್ಕರ ಏನ್ ಯೂಸ್ ಮಾಡ್ತಿರಪ್ಪ, ಸೊ ನಮ್ಮ ಬ್ಲೆಂಡರ್ ಇದೆ, ಒಂದ್ ಬ್ಯೂಟಿ ಬ್ಲೆಂಡರ್ ಇದೆ. ಸೊ ತುಂಬಾ ಚೆನ್ನಾಗಿ ಬ್ಯೂಟಿ ಬ್ಲೆಂಡರ್ ಇದೆ, ಯಾಕಂದ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಆಫ್ ಬ್ಲೆಂಡರ್ ಸಿಗೋದು ತುಂಬಾ ಕಷ್ಟ. ಸಿಗ್ತಾ ಇದ್ರೆ ಸೊ ತುಂಬಾ ಕಾಸ್ಟ್ಲಿ ಆಗಿರುತ್ತೆ, 450, 550, 650, 700, up to 1500, 2000 ವರೆಗೆ ಕಾಸ್ಟ್ ಇರುತ್ತೆ ನಾರ್ಮಲ್ ಒಂದ್ ಬ್ಯೂಟಿ ಬ್ಲೆಂಡರ್. ಯಾಕಂದ್ರೆ ಚೆನ್ನಾಗಿರ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ರೋಡ್ ಸೈಡ್ ಅಲ್ಲಿ ಕೂಡ ಸಿಗುತ್ತೆ ಬ್ಯೂಟಿ ಬ್ಲೆಂಡರ್ 100 rupees, 50 rupees ಅಲ್ಲಿ. ಸೊ ಅದ್ರಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ನಮ್ಮ ಪ್ರಾಡಕ್ಟ್ ಅಲ್ಲಿ, ನಮ್ಮ ಬ್ಲೆಂಡರ್ ಅಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಒಂದ್ ಒಳ್ಳೆ ಕ್ವಾಲಿಟಿ ಆಫ್ ಬ್ಲೆಂಡರ್ ಅಲ್ಲಿ ಇನ್ವೆಸ್ಟ್ ಮಾಡಿ ಒಂದ್ ಒಳ್ಳೆ ಬ್ಲೆಂಡರ್ ಇರ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇಷ್ಟು ಚೆನ್ನಾಗಿರುವಂತಹ ಬ್ಲೆಂಡರ್ ವೆರಿ ವೆರಿ ರೀಸನೇಬಲ್ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ ಆಗಿ ಒಂದು 4-5 ಬ್ಲೆಂಡರ್ ನಿಮ್ ಹತ್ರ ಇರಬೇಕು ಆಸ್ ಎ ಹ್ಯಾಂಡಿ. ಸೊ ಅದನ್ನು ಇಟ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿ ಒನ್ ಆಫ್ ದ ವೆರಿ ಮಚ್ ಇಂಪಾರ್ಟೆಂಟ್ ಟೂಲ್ ಇನ್ ಮೇಕಪ್ ಅಂತ ಹೇಳಿದ್ರೆ ಬ್ಲೆಂಡರೇ. ಸೊ ಫೌಂಡೇಶನ್ ಬ್ಲೆಂಡ್ ಮಾಡಕ್ಕೆ ನೀವು ಅದನ್ನು ಯೂಸ್ ಮಾಡಬಹುದು. ಅಂಡ್ ಎಸ್, ಈ ನಮ್ಮ ಫೋಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಏನಿದೆ, ಸೊ 3 shades ಅಲ್ಲಿ ಅವೈಲೇಬಲ್ ಇದೆ. ಸೊ ನಿಮ್ಮ ಸ್ಕಿನ್ ಗೆ ಯಾವ್ದು ಕ್ಲೋಸಸ್, ಸ್ವಲ್ಪ ಲೈಟ್ ಆಗಿ ಶೇಡ್ ಅನ್ನು ಪ್ರೊವೈಡ್ ಮಾಡುತ್ತಾ ನಿಮ್ಮ ಸ್ಕಿನ್ ಟೆಕ್ಸ್ಚರ್ಗೆ, ಆ ತರ ಶೇಡ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಅಂಡ್ ಎಸ್, ಅಲಾಂಗ್ ವಿತ್ ದಟ್ ಏನಪ್ಪಾ ಅಂದ್ರೆ ಅಲ್ಟಿಮೇಟ್ ರೇಡಿಯನ್ಸ್ ಕಾಂಪ್ಯಾಕ್ಟ್ ಕೂಡ ಅವೈಲೇಬಲ್ ಇದೆ. ಸೊ ಈ ಕಾಂಪ್ಯಾಕ್ಟ್ ಅಲ್ಲಿ ಕೂಡ ಶೇಡ್ಸ್ ಅವೈಲೇಬಲ್ ಇದೆ. ಸೊ ಕಾಂಪ್ಯಾಕ್ಟ್ ಸ್ಪೆಷಲಿ ಡ್ರೈ ಲುಕ್ ಅನ್ನು ಪ್ರೊವೈಡ್ ಮಾಡಕ್ಕೆ, ಸೊ ಕಾಂಪ್ಯಾಕ್ಟ್ ಇಸ್ ಅಗೇನ್ ಅನ್ ಆಪ್ಷನ್. ಕೆಲವೊಬ್ರು ಏನಪ್ಪಾ ಅಂದ್ರೆ ಕಾಂಪ್ಯಾಕ್ಟ್ ಯೂಸ್ ಮಾಡಕ್ ಇಷ್ಟಪಡ್ತಾರೆ, ಕೆಲವೊಬ್ರು ಯೂಸ್ ಮಾಡಲ್ಲ. ಆಲ್ರೆಡಿ ಡ್ರೈ ಫೇಸ್ ಇರುವಂತಹ ವ್ಯಕ್ತಿಗಳು ಜಾಸ್ತಿಯಾಗಿ ಕಾಂಪ್ಯಾಕ್ಟ್ ಅನ್ನು ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ಸ್ವಲ್ಪ ನಿಮ್ಮ ಟಿ ಝೋನ್ ಅಲ್ಲಿ ಮಾತ್ರ ಲೈಟ್ ಆಗಿ ಟಚ್ ಅನ್ನು ಮಾಡಿ ಅಷ್ಟೇ, ಜಾಸ್ತಿಯಾಗಿ ಕಾಂಪ್ಯಾಕ್ಟ್ ಅನ್ನು ಅಪ್ಲೈ ಮಾಡಬಾರ್ದು. ಸೊ ತುಂಬಾನೇ ಆರ್ಟಿಫಿಷಿಯಲ್ ಆಗಿ ಫೇಸ್ ಕಾಣಿಸುತ್ತೆ. ಬಟ್ ಎಸ್, ಆಯಿಲಿ ಸ್ಕಿನ್ ಇದ್ದವರು ನಿಮ್ಮ ಫೌಂಡೇಶನ್ ಡಿಸಾಲ್ವ್ ಆಗೋ ತರ ನೋಡ್ಕೋಬೇಕಪ್ಪ ಅಂದ್ರೆ ನೀವು ಕಾಂಪ್ಯಾಕ್ಟ್ ಅನ್ನು ಪ್ರಾಪರ್ ಆಗಿ ಅಪ್ಲೈ ಮಾಡಿ, ಆಯಿಲಿ ಸ್ಕಿನ್ ಇದ್ದವರು. ಸೊ ಇದರಲ್ಲಿ ಕೂಡ ಶೇಡ್ಸ್ ಅವೈಲೇಬಲ್ ಇದೆ. ಸೊ ಅಕಾರ್ಡಿಂಗ್ ಟು ದ ಶೇಡ್ಸ್ ನೀವು ಇದರಲ್ಲಿ ಇರುವಂತಹ ಶೇಡ್ಸ್ ಅನ್ನು ಯೂಸ್ ಮಾಡ್ಕೋಬಹುದು, ಚೂಸ್ ಮಾಡ್ಕೋಬಹುದು. ಅಂಡ್ ಫೋಮ್ ಅಂಡ್ ಲಿಫ್ಟ್ ಕಾಂಪ್ಯಾಕ್ಟ್ ಕೂಡ ಅವೈಲೇಬಲ್ ಇದೆ. ಫೋಮ್ ಅಂಡ್ ಲಿಫ್ಟ್ ನೀವು ಫೌಂಡೇಶನ್ ಯೂಸ್ ಮಾಡ್ತಾ ಇರುವಾಗ ಫೋಮ್ ಅಂಡ್ ಲಿಫ್ಟ್ ಕಾಂಪ್ಯಾಕ್ಟ್ ಅನ್ನು ಯೂಸ್ ಮಾಡಿ, ಯಾಕಪ್ಪ ಅಂದ್ರೆ ಲಿಫ್ಟ್ ಅಪ್ ಮಾಡುತ್ತೆ ನಿಮ್ಮ ಸ್ಕಿನ್ ಅನ್ನು, ಅಟ್ ದ ಸೇಮ್ ಟೈಮ್ ಲೈನ್ ಅನ್ನು ಕೂಡ ಫಿಲ್ ಮಾಡುತ್ತೆ. ಫೈನ್ ಲೈನ್ಸ್ ಅನ್ನು ಫಿಲ್ಲಿಂಗ್ ಪ್ರಾಪರ್ಟಿ ಇಂದ ಫಿಲ್ ಮಾಡುತ್ತೆ, ಆಂಟಿ ಏಜಿಂಗ್ ಆಂಟಿ ಆಕ್ಸಿಡೆಂಟ್ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡ್ತಾ, ಕಂಪ್ಲೀಟ್ ಆಗಿ ಆಯಿಲ್ ಫ್ರೀ ಲುಕ್ ಕೂಡ ಸಿಗುತ್ತೆ, ನಿಮ್ಮ ಸ್ಕಿನ್ಗೆ ಒಂದ್ ಟೈಟ್ನೆಸ್ ಒಂದ್ ಫರ್ಮ್ನೆಸ್ ಅನ್ನು ಕೂಡ
ಪ್ರೊವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಒಂದು ಸಿಲ್ಕಿ ಟೆಕ್ಸ್ಚರ್, ವೆರಿ ವೆರಿ ಸಿಲ್ಕಿ ಸಾಫ್ಟ್ ಆಗಿರುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಅವರ್ ಪ್ರೊಡಕ್ಟ್. ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ರೇಡಿಯನ್ಸ್ ಕಾಂಪ್ಯಾಕ್ಟ್ ತಗೊಳ್ಳಿ, ಫರ್ಮ್ ಅಂಡ್ ಲಿಫ್ಟ್ ಕಾಂಪ್ಯಾಕ್ಟ್ ತಗೊಳ್ಳಿ, ತುಂಬಾ ಸಾಫ್ಟ್ ಆಗಿರುತ್ತೆ. ನಿಮ್ಮ ಸ್ಕಿನ್ ಮೇಲೆ ಒಂದು ನೈಸ್ ಆಗಿ ವೆಲ್ವೆಟ್ ತರಹ ಟಚ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಐ ಜಸ್ಟ್ ಲವ್ ದಿಸ್. ಸೊ ಇದನ್ನು ಮ್ಯಾಕ್ಸಿಮಮ್ ಆಗಿ ಬೆನಿಫಿಟ್ ತಗೊಳ್ಳಿ, ನಿಮ್ಮ ಸ್ಕಿನ್ ಕೂಡ ಲಿಫ್ಟ್ ಅಪ್ ಆಗುತ್ತೆ, ರೈಟ್? ಅಂಡ್ ಮೋಸ್ಟ್ ಅಮೇಝಿಂಗ್ಲಿ ಏನಪ್ಪಾ ಅಂದ್ರೆ ನಾನ್ ಕಮೆಡೋಜೆನಿಕ್ ಪ್ರಾಡಕ್ಟ್ ಇದೆ ಇದು. ಅರ್ಬನ್ ಕಲರ್ದು ಎಂಟೈರ್ ಪ್ರೊಡಕ್ಟ್ ರೇಂಜ್ ನಾನ್ ಕಮೆಡೋಜೆನಿಕ್ ಆಗಿದೆ. ಸೊ ಈ ತರ ಪೋರ್ಸ್ ಅನ್ನು ಇದು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲ್ಲ, ಸ್ಪೇಸ್ ಇರುತ್ತೆ. ಈ ತರ ಸ್ಪೇಸ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಬ್ರೀತಿಂಗ್ ಸಿಗುತ್ತೆ ಈಸಿಯಾಗಿ. ಈಸಿಯಾಗಿ ಬ್ರೀತಿಂಗ್ ಸಿಗ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಪ್ರೊಟೆಕ್ಟೆಡ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಫುಲ್ ಆಗಿ ಏನಪ್ಪಾ ಅಂದ್ರೆ ಕವರೇಜ್ ಪ್ರೊವೈಡ್ ಮಾಡುವಂತಹ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನು ಸೀಲ್ ಮಾಡುತ್ತೆ, ನಿಮ್ಮ ಪೋರ್ಸ್ ಅನ್ನು ಕಂಪ್ಲೀಟ್ ಆಗಿ ಸೀಲ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಈ ತರ ಫಿಲ್ ಮಾಡುತ್ತೆ, ಫ್ಲಾಲೆಸ್ ಆಗಿ ನಿಮ್ಮ ಸ್ಕಿನ್ ಕಾಣಿಸುತ್ತೆ. ಬಟ್ ಏನಪ್ಪಾ ಅಂದ್ರೆ ಸ್ಕಿನ್ ನಲ್ಲಿ ಬ್ರೀತಿಂಗ್ ಇರಲ್ಲ. ಸೊ ಸ್ಲೋಲಿ ಆಗಿ ನಿಮ್ಮ ಏನ್ ಫ್ಲಾಲೆಸ್ ಸ್ಕಿನ್ ಕಾಣಿಸ್ತಾ ಇರುತ್ತೆ. ಸೊ ಆಫ್ಟರ್ ಸಮ್ ಟೈಮ್ ಕೇಕೆ ಆಗೋದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೇಕಪ್, ಯಾಕಂದ್ರೆ ಬ್ರೀತಿಂಗ್ ಸಿಗ್ತಾ ಇರಲ್ಲ. ನಿಮ್ಮ ಸ್ಕಿನ್ ನಲ್ಲಿ ಲಾಟ್ ಆಫ್ ಸ್ವೆಟ್ ಬರ್ತಾ ಇರುತ್ತೆ. ಅಂಡ್ ಸ್ಲೋಲಿ ಸ್ಲೋಲಿ ನಿಮ್ಮ ಸ್ಕಿನ್ ನಲ್ಲಿ ಟಾಕ್ಸಿನ್ಸ್ ಅದು ಡೆಪಾಸಿಟ್ ಆಗೇ ಆಗುತ್ತೆ. ಅಲಾಂಗ್ ವಿತ್ ದಟ್ ಡಾರ್ಕ್ ಕೂಡ ಆಗೋದು ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ನಲ್ಲಿ. ಸೊ ಅದಕ್ಕೋಸ್ಕರ ಹೇಳೋದು ಮೇಕಪ್ ಪ್ರಾಡಕ್ಟ್ಸ್ ಇಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ದ ರೀಸನ್ ಈಸ್ ಈ ಕಾನ್ಸೆಪ್ಟ್, ಈ ವರ್ಡ್ ಏನಿದೆ ನಾನ್ ಕಮೆಡೋಜೆನಿಕ್, ನಮ್ಮ ಪ್ರಾಡಕ್ಟ್ ನಾನ್ ಕಮೆಡೋಜೆನಿಕ್ ಇದೆ. ಸೊ ಮೋಸ್ಟ್ ಆಫ್ ದ ಮೇಕಪ್ ಪ್ರಾಡಕ್ಟ್ಸ್ ನಾನ್ ಅಂತ ಇರಲ್ಲ, ಎಸ್ ಕಮೆಡೋಜೆನಿಕ್ ಇರುತ್ತೆ. ಅಂದ್ರೆ ನಿಮ್ಮ ಪೋರ್ಸ್ ಅನ್ನು ಬ್ಲಾಕ್ ಮಾಡುತ್ತೆ. ಸೊ ಅದಕ್ಕಾಗಿ ಈ ಥಿಂಗ್ ಅನ್ನು, ಈ ಟೆಕ್ನಾಲಜಿಯನ್ನು ನೆನ್ಪಿಟ್ಕೊಳ್ಳಿ, ನಾನ್ ಕಮೆಡೋಜೆನಿಕ್ ಇದೆ ನಮ್ಮ ಮೇಕಪ್ ಪ್ರಾಡಕ್ಟ್, ರೈಟ್? ಸೊ ಈ ತರ ನೀವು ನಮ್ಮ ಫರ್ಮ್ ಅಂಡ್ ಲಿಫ್ಟ್ ಕಾಂಪ್ಯಾಕ್ಟ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೆರಿ ಮಚ್ ನೀಡಿ ಪ್ರಾಡಕ್ಟ್ ಅಂತ ಹೇಳಬಹುದು ನಮ್ಮ ಪ್ರೆಸ್ ಪೌಡರ್. ಪ್ರೆಸ್ ಪೌಡರ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ವೆರಿ ವೆರಿ ಲೈಟ್ ವೇಟ್ ಇರುತ್ತೆ. ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್ ಜೊತೆ ಬರುತ್ತೆ, ವಿಟಮಿನ್ ಸಿ ಜೊತೆ ಬರುತ್ತೆ, ಬ್ರೈಟ್ನೆಸ್ ಅನ್ನು ಎನ್ಹಾನ್ಸ್ ಮಾಡುತ್ತೆ ನಿಮ್ಮ ಸ್ಕಿನ್ ನಲ್ಲಿ. ನೀವು ಕಾಂಪ್ಯಾಕ್ಟ್ ಅನ್ನು ಯೂಸ್ ಮಾಡ್ಕೋಬಹುದು ಆರ್ ಪ್ರೆಸ್ ಪೌಡರ್ ಅನ್ನು ಯೂಸ್ ಮಾಡ್ಕೋಬಹುದು. ಸೊ ನಿಮ್ ಇಷ್ಟ, ನಿಮ್ಮ ಚಾಯ್ಸ್. ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಬೇಕಪ್ಪ ಅಂದ್ರೆ ನೀವು ಪ್ರೆಸ್ ಪೌಡರ್ ಅನ್ನು ಚೂಸ್ ಮಾಡ್ಕೋಬಹುದು. ಸ್ವಲ್ಪ ಲೈಟ್ ಆಗಿ ಬೇಕಪ್ಪ ಅಂದ್ರೆ ನೀವು ಕಾಂಪ್ಯಾಕ್ಟ್ ಅನ್ನು ಯೂಸ್ ಮಾಡ್ಕೋಬಹುದು. ಬಟ್ ಯಸ್, ತುಂಬಾ ಜನರದ್ದು ಫೇವ್ರೆಟ್ ಅಗೇನ್ ಪ್ರೆಸ್ ಪೌಡರ್ ಇದೆ. ಸೊ ಮೋಸ್ಟ್ ಆಫ್ ದ ಏಜ್ ಗ್ರೂಪ್ಸ್ ಗೆ ಸೂಟೇಬಲ್ ಆಗುತ್ತೆ. ಸೊ ನೀವು ಇದನ್ನು ಈಸಿಯಾಗಿ ಯೂಸ್ ಮಾಡಿ, ವಿಟಮಿನ್ ಸಿ ಇಂದ ನಿಮ್ಮ ಸ್ಕಿನ್ ಮೇಲೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಸಿಗುತ್ತೆ, ಪ್ರೊಟೆಕ್ಟೆಡ್ ಕೂಡ ಇರುತ್ತೆ, ಒಂದ್ ಕವರೇಜ್, ಒಂದ್ ಶಿಯರ್ ಕವರೇಜ್ ಕೂಡ ಸಿಗುತ್ತೆ, ಸಿಲ್ಕಿ ಟೆಕ್ಸ್ಚರ್, ವೆಲ್ವೆಟಿ ಫಿನಿಶ್ ಕೂಡ ಸಿಗುತ್ತೆ. ಅಂಡ್ ಈಸಿಯಾಗಿ ನಿಮ್ಮ ಸ್ಕಿನ್ ಒಳಗಡೆ ಇದರಲ್ಲಿ ಇರುವಂತಹ ಇನ್ಗ್ರೀಡಿಯಂಟ್ಸ್ ಪೆನಿಟ್ರೇಟ್ ಆಗಿ ಬೆನಿಫಿಟ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಯು ವಿ ಫಿಲ್ಟರ್ಸ್ ಇದೆ, ಯು ವಿ ಎ ಅಂಡ್ ಯು ವಿ ಬಿ ಫಿಲ್ಟರ್ಸ್ ಇದೆ. ಸೊ ಸನ್ ಇಂದ ಕೂಡ ಪ್ರೊಟೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಕೂಡ 3 shades ಇದೆ, ಯಾವ ಶೇಡ್ ನಿಯರ್ ಬೈ ನಿಮ್ಮ ಸ್ಕಿನ್ ಗೆ ಸೂಟೇಬಲ್ ಆಗುತ್ತೆ ಆ ಶೇಡ್ಸ್ ಅನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಬಟ್ ಪ್ರೆಸ್ ಪೌಡರ್ ಕಾಂಪ್ಯಾಕ್ಟ್ ಇದ್ರೆ ಕೂಡ ಪ್ರೆಸ್ ಪೌಡರ್ ಅನ್ನು ನಿಮ್ಮ ಪರ್ಸ್ ಅಲ್ಲಿ ಯಾವಾಗ್ಲೂ ಇಟ್ಕೊಳ್ಳಿ, ಓಕೆ? ಸೊ ತುಂಬಾನೇ ಬೇಕಾಗಿರುವಂತಹ ಸ್ಪೆಷಲಿ ಟಚ್ ಅಪ್ ಗೋಸ್ಕರ ಪ್ರಾಪರ್ ಆಗಿ ಒಂದು ಟಚ್ ಅಪ್ ಅನ್ನು, ಒಂದು ಫಿನಿಶ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅಂಡ್ ಲಾಂಗ್ ಲಾಸ್ಟಿಂಗ್ ಇದೆ ಇದು. ಒಂದು ಪ್ರೆಸ್ ಪೌಡರ್ ಡೆಫಿನೆಟ್ ಆಗಿ 2 to 3 months ಈಸಿಯಾಗಿ ಬರುತ್ತೆ, ಕ್ವಾಂಟಿಟಿ ಕೂಡ ಜಾಸ್ತಿ ಇದೆ, ಅಂಡ್ ಲಾಂಗ್ ಟರ್ಮ್ ವರೆಗೆ ಕೂಡ ಬರುತ್ತೆ, ಕಂಪೇರಬಲಿ ಟು ಕಾಂಪ್ಯಾಕ್ಟ್. ಸೊ ಪ್ರೆಸ್ ಪೌಡರ್ ಅಲ್ಲಿ ಪ್ರೆಸ್ ಪೌಡರ್ ಲಾಂಗ್ ಟರ್ಮ್ ವರೆಗೆ ಬರುತ್ತೆ, ಅಂಡ್ ಲಿಟ್ಟಲ್ ಅಪ್ಲೈ ಮಾಡಿದ್ರೆ ಕೂಡ ನಿಮ್ಗೆ ಪ್ರಾಪರ್ ಆಗಿ ಕವರೇಜ್ ಕೂಡ ಸಿಗುತ್ತೆ. ಅಂಡ್ ಅಲ್ಟಿಮೇಟ್ ರೇಡಿಯನ್ಸ್ 3-in-1 ಮೇಕಪ್ ಇದೆ. ಸೊ ಸದ್ಯಕ್ಕೆ ಇವಾಗ ಅವೈಲೇಬಲ್ ಇದೆ. ಸೊ ಇನ್ ಮುಂದೆ ಡೌಟ್ ಇದೆ ಇರುತ್ತೆ ಅಥವಾ ಇಲ್ಲ ಅಂತ, ಸೊ ಅದಕ್ಕೆ ಕೂಡ ಟೆನ್ಷನ್ ತಗೋಬೇಡಿ. ಒಂದು ಪ್ರಾಡಕ್ಟ್ ಹೋಗ್ತಾ ಇದೆ ಅಂದ್ರೆ ಸೊ ನಿಮ್ಗೋಸ್ಕರ ನ್ಯೂ ಪ್ರಾಡಕ್ಟ್ಸ್ ಬರಕ್ಕೆ ಕೂಡ ರೆಡಿ ಇರುತ್ತೆ, ಓಕೆ? ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಅರ್ಬನ್ ಕಲರ್ ಅಲ್ಲಿ ಒಂದೇ ಒಂದ್ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಒಂದೇ ಒಂದ್ ಪ್ರಾಡಕ್ಟ್ ಲ್ಯಾಕ್ ಇದೆ, ಯಾವ್ದಪ್ಪ ಅಂದ್ರೆ ಕನ್ಸೀಲರ್. ಸೊ ಅದಕ್ಕೋಸ್ಕರ ಆಸ್ ಆಫ್ ನಾವು ಆಸ್ ಎ ಕನ್ಸೀಲಿಂಗ್ ಪ್ರಾಪರ್ಟಿ ಇರುವಂತಹ ಪ್ರಾಡಕ್ಟ್ ಅನ್ನು ಕನ್ಸೀಲರ್ ಆಗಿ ಯೂಸ್ ಮಾಡ್ತೀವಿ ಮೇಕಪ್ ಫಿನಿಶ್ ಅನ್ನು ಪ್ರೊವೈಡ್ ಮಾಡಕ್ಕೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ 3-in-1 ಮೇಕಪ್. ಒಂದ್ ಕನ್ಸೀಲರ್ ಪ್ರಾಪರ್ಟಿಯನ್ನು ಪ್ರೊವೈಡ್ ಮಾಡುತ್ತೆ, ಸ್ಪೆಷಲಿ ನಿಮ್ಮ ಅಂಡರ್ ಐದಲ್ಲಿ ಇರುವಂತಹ ಡಾರ್ಕ್ ಸರ್ಕಲ್ಸ್, ಓಕೆ? ಸೊ ಏನಪ್ಪಾ ಅಂದ್ರೆ ಜನರಲ್ ಆಗಿ ನಿಮ್ಮ ಐ ಏರಿಯಾ
ಐ ಏರಿಯಾಗೆ ನೀವು ಫೌಂಡೇಶನ್ ಅನ್ನು ಅಪ್ಲೈ ಮಾಡಬಾರ್ದು. ಜನರಲ್ ಆಗಿ ಒಂದ್ ಫ್ಲಾಲೆಸ್ ಮೇಕಪ್ ಬೇಕಪ್ಪ, ಕೇಕಿ ಆಗ್ಬಾರ್ದು ನಮ್ಮ ಮೇಕಪ್ ಅಂದ್ರೆ ಫೌಂಡೇಶನ್ ನಾವು ಅಪ್ಲೈ ಮಾಡಬಾರ್ದು ನಮ್ಮ ಅಂಡರ್ ಐ ಅಥವಾ ಎಂಟೈರ್ ಐ ರೀಜನ್ ಅಲ್ಲಿ. ಸೊ ಬಟ್ ಆಸ್ ಆಫ್ ನೌ ಏನಪ್ಪಾ ಅಂದ್ರೆ ಯಾರ್ಯಾರು ಯೂಸ್ ಮಾಡ್ತಾ ಇದ್ರ 3-in-1 ಮೇಕಪ್, ನೀವು ನಿಮ್ಮ ಸ್ಪೆಷಲಿ ಐ ಏರಿಯಾಸ್ ಹತ್ರ ಈ ತರಹ ನಮ್ಮ 3-in-1 ಮೇಕಪ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಆಸ್ ಎ ಕನ್ಸೀಲರ್ ಆಗಿ ಪ್ರಾಪರ್ಟಿಯನ್ನು ಪ್ರೊವೈಡ್ ಮಾಡುತ್ತೆ. ನಿಮ್ಮ ಮೇಕಪ್ ಅಥವಾ ಫೌಂಡೇಶನ್ ಕೇಕಿ ಕೂಡ ಆಗಲ್ಲ, ಅಂಡ್ ಪ್ರಾಪರ್ ಆಗಿ ಬಿಲ್ಡಬಲ್ ಕವರೇಜ್ ಕೂಡ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಕೂಡ ಏನಪ್ಪಾ ಅಂದ್ರೆ ಶೇಡ್ಸ್ ಇದೆ, ಅಕಾರ್ಡಿಂಗ್ ಟು ನಿಮ್ಮ ಸ್ಕಿನ್ ಟೈಪ್ ನೀವು ಶೇಡ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಸೊ ತುಂಬಾ ಜಾಸ್ತಿ ಡಾರ್ಕ್ ಆಗಿ ಸ್ಕಿನ್ ಟೈಪ್ ಇರುತ್ತೆ ನೋಡಿ. ಸೊ ಆಸ್ ಎ ಕರೆಕ್ಟರ್ ಆಗಿ ಕೂಡ ನೀವು ಸ್ಪೆಷಲಿ ಈ ಹನಿದು ಕಲರ್ ಏನ್ ಕಾಣಿಸ್ತಾ ಇದೆ, ಆಸ್ ಎ ಕರೆಕ್ಟರ್ ಆಗಿ ನಿಮ್ಮ ಡಾರ್ಕ್ ಸ್ಕಿನ್ ಅನ್ನು ಒಂದು ಕವರೇಜ್ ಅನ್ನು ಪ್ರೊವೈಡ್ ಮಾಡಕ್ಕೆ ಇದನ್ನು ನೈಸ್ ಆಗಿ ಅಪ್ಲೈ ಮಾಡಿ. ಸೊ ದೆನ್ ನೀವು ಫೌಂಡೇಶನ್ ಅನ್ನು ಅಪ್ಲೈ ಮಾಡಿದ್ರೆ ಡಾರ್ಕ್ನೆಸ್ ಎಲ್ಲ ಕವರೇಜ್ ಸಿಗುತ್ತೆ, ಡಾರ್ಕ್ನೆಸ್ ಗೆ ಕವರೇಜ್ ಸಿಗುತ್ತೆ, ಪ್ರಾಪರ್ ಆಗಿ ಲುಕ್ ಬರುತ್ತೆ, ರೈಟ್. ಸೊ ಡಾರ್ಕ್ ಸ್ಕಿನ್ ಯಾರ್ದು ಇದೆ, ಸೊ ಅವರು ಏನಪ್ಪಾ ಅಂದ್ರೆ ಹನಿಯನ್ನು ಯೂಸ್ ಮಾಡ್ಕೊಳ್ಳಿ, ಅಂಡ್ ದೆನ್ ನೀವು ಪೋರ್ಸಲಿನ್ ಕೂಡ ಯೂಸ್ ಮಾಡ್ಬೇಕು. ಸೊ ಎರಡ್ ತರಹದ ಶೇಡ್ಸ್ ಅನ್ನು ಯೂಸ್ ಮಾಡ್ಬೇಕಾಗಿರುತ್ತೆ. ಯಾರ್ಯಾರ್ದು ಸ್ಕಿನ್ ಟೋನ್ ಡಾರ್ಕ್ ಇದೆ, ಡಾರ್ಕ್ದು ಯಾರ್ದು ಸ್ಕಿನ್ ಟೋನ್ ಇದೆ, ಸೊ ನೆನ್ಪಿಟ್ಕೊಳ್ಳಿ, ಹನಿನು ಯೂಸ್ ಮಾಡ್ಬೇಕು, ಪೋರ್ಸಲಿನ್ ಎರಡ್ ತರಹದ ನಿಮ್ಗೆ ಕನ್ಸೀಲರ್ ಬೇಕಾಗಿರುತ್ತೆ. ಫಸ್ಟ್ ಇದನ್ನು ಅಪ್ಲೈ ಮಾಡಿ, ಫೌಂಡೇಶನ್ ಅಪ್ಲೈ ಮಾಡಿ ಇದು ಆದ್ಮೇಲೆ, ಸೊ ದೆನ್ ಮತ್ತೊಮ್ಮೆ ಸೊ ಈ ಕನ್ಸೀಲರ್ ಅನ್ನು ಯೂಸ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಇದು ಕನ್ಸೀಲರ್ದು ಆಯ್ತು. ಸೊ ಎನಿವೇಸ್, ಸೊ ಈ ಪ್ರಾಡಕ್ಟ್ ಇರುತ್ತೆ ಅಥವಾ ಇಲ್ಲ ಸ್ವಲ್ಪ ಡೌಟ್ ಇದೆ, ಇವಾಗ ಸದ್ಯಕ್ಕೆ ಅವೈಲೇಬಲ್ ಇದ್ರೆ ಸ್ಟಾಕ್ ಅಲ್ಲಿ ನಿಮ್ಗೆ ಬೇಕಾಗಿದ್ರೆ, ಸೊ ನೀವು ಇದನ್ನು ಕ್ವಿಕ್ ಆಗಿ ಬಿಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಗೋಸ್ಕರ ನಾವು ವೇಟ್ ಮಾಡೋಣ ಯಾವಾಗ ಬರುತ್ತೆ ಅಂತ. ಸೊ ಮೀನ್ ವೈಲ್ ಆಲ್ ದ ವೆರಿ ಬೆಸ್ಟ್, ನೀವು ನಿಮ್ಮ ಟೀಮ್ ಅನ್ನು ನಿಮ್ಮ ಕಸ್ಟಮರ್ ಬೇಸ್ ಅನ್ನು ರೆಡಿ ಮಾಡ್ಕೊಳ್ಳಿ. ಸೊ ಕ್ವಿಕ್ ಆಗಿ ನಾವು ತುಂಬಾ ಚೆನ್ನಾಗಿರುವಂತ ಒಂದು ಸೆಷನ್ ಕೂಡ ಮಾಡೋಣ, ಪ್ರಾಕ್ಟಿಕಲ್ ಬೇಸ್ ಸೆಷನ್, ರೈಟ್. ಅಂಡ್ ಯಸ್, ಅಗೇನ್ ನಮ್ಮ ಸ್ಕಿನ್ ಅಲ್ಲಿ ಒಂದು ನೈಸ್ ವೇ ಆಫ್ ಏನಪ್ಪಾ ಅಂದ್ರೆ ರೋಸಿ ಗ್ಲೋಯಿ ಲುಕ್ ಅನ್ನು ಆಡ್ ಮಾಡ್ಬೇಕಂದ್ರೆ ಅಲ್ಟಿಮೇಟ್ ರೇಡಿಯನ್ಸ್ ಬ್ಲಷ್ ಇದೆ. ಸೊ ಬ್ಲಷ್ ದು ಲಿಟಲ್ ಟಚ್ ಈಸ್ ಮೋರ್ ದನ್ ಇನಫ್ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಹೈಲಿ ಪಿಗ್ಮೆಂಟೆಡ್ ಇದೆ ಈ ಬ್ಲಷ್, ನಮ್ಮ ಬ್ಲಷ್, ಅಂಡ್ ವಿತೌಟ್ ಬ್ಲಷ್ ಡೆಫಿನೆಟ್ ಆಗಿ ಮೇಕಪ್ ಕಂಪ್ಲೀಟ್ ಆಗಲ್ಲ. ಸೊ ಮೇಕಪ್ ಅನ್ನು ಕಂಪ್ಲೀಟ್ ಆಗಿ, ಫೇಸ್ ಮೇಕಪ್ ಅನ್ನು ಸ್ಪೆಷಲಿ ಒಂದು ಕಂಪ್ಲೀಟ್ ಆಗಿ ಲುಕ್ ಪ್ರೊವೈಡ್ ಮಾಡಕ್ಕೆ ಬ್ಲಷ್ ಅನ್ನು ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ರೋಸಿ ಚೀಕ್ಸ್ ಕಾಣಿಸುತ್ತೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕಂದ್ರೆ ನೀವು ಶಿಯರ್ ಗ್ಲೋ ಅನ್ನು ಯೂಸ್ ಮಾಡಬಹುದು. ಸೊ ಈವ್ನಿಂಗ್ ಟೈಮ್, ಪಾರ್ಟೀಸ್ ಟೈಮ್ ಯೂಸ್ ಮಾಡ್ಬೇಕಂದ್ರೆ ರೋಸ್ ಲೈಟ್ ಅಥವಾ ಫ್ರೆಶ್ ಕೊರಲ್ ಅನ್ನು ಕೂಡ ಯೂಸ್ ಮಾಡಬಹುದು. ಬಟ್ ರೆಗ್ಯುಲರ್ ಆಗಿ ನಿಮ್ಮ ಡೈಲಿ ಯೂಸೇಜ್ ಗೆ ಶಿಯರ್ ಗ್ಲೋ ತುಂಬಾ ಚೆನ್ನಾಗಿದೆ. ವೆರಿ ಲಿಟಲ್ ಕ್ವಾಂಟಿಟಿ ಇಸ್ ಇನಫ್. ಸ್ವಲ್ಪ ಡಸ್ಟಿಂಗ್ ಮಾಡ್ತಾ ನೀವು ನಿಮ್ಮ ಚೀಕ್ಸ್ ಏರಿಯಾ ಮೇಲೆ ಅಪ್ಲೈ ಮಾಡಿ, ತುಂಬಾ ಚೆನ್ನಾಗಿ ಇದು ಪಿಗ್ಮೆಂಟ್ ಇಂದ ನಿಮ್ಮ ಚೀಕ್ಸ್ ಅನ್ನು ಒಂದು ಗ್ಲೋ ಅನ್ನು ಆಡ್ ಮಾಡುತ್ತೆ. ಬಟ್ ಯಸ್, ಅಗೇನ್ ಬ್ಲೆಂಡಿಂಗ್ ಇಸ್ ಇಂಪಾರ್ಟೆಂಟ್. ಬ್ಲಷ್ ಅಲ್ಲಿ ಕೂಡ, ಫೌಂಡೇಶನ್ ಅಲ್ಲಿ ಕೂಡ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದೇ ತರಹ ಏನಪ್ಪಾ ಅಂದ್ರೆ ನಮ್ಮ ವೆರಿ ಅಗೇನ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅರ್ಬನ್ ಕಲರ್ ಇನ್ಸ್ಟೆಂಟ್ ರೇಡಿಯನ್ಸ್ ಇಲ್ಯುಮಿನೇಟಿಂಗ್ ಲೋಷನ್ ಇದೆ. ಸೊ ಇಲ್ಯುಮಿನೇಷನ್ ನಮ್ಗೆ ಸಿಗ್ತಾ ಇದೆ, ಒಂದ್ ಏನಪ್ಪಾ ಅಂದ್ರೆ ಬ್ರೈಟ್ನೆಸ್ ಸಿಗ್ತಾ ಇದೆ, ಒಂದು ದಿವಿ ಫಿನಿಶ್ ಸಿಗ್ತಾ ಇದೆ. ಸೊ ಬಿಕಾಸ್ ಆಫ್ ದ ಇಲ್ಯುಮಿನೇಟಿಂಗ್, ಅಗೇನ್ ಏನಪ್ಪಾ ಅಂದ್ರೆ ಲೋಷನ್ ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಲೋಷನ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವು ಇದನ್ನು 3 ways ಅಲ್ಲಿ ಯೂಸ್ ಮಾಡ್ಕೋಬಹುದು. ನಿಮ್ಮ ಸ್ಕಿನ್ ಅನ್ನು CTTMP ಪ್ರೊಸೀಜರ್ ಅಲ್ಲಿ ಆಸ್ ಎ ಮಾಯಿಶ್ಚರೈಸರ್ ಹಾಗೆ ಇದನ್ನು ಅಪ್ಲೈ ಮಾಡಿ ನಿಮ್ಮ ಫೇಸ್ ಮೇಲೆ, ದೆನ್ ಮೇಕಪ್ ಅನ್ನು ಸ್ಟಾರ್ಟ್ ಮಾಡಬಹುದು. ನೈಸ್ ಆಗಿ ಒಂದು ಇದರಲ್ಲಿ ಇರುವಂತಹ ಗೋಲ್ಡ್ ರಿಫ್ಲೆಕ್ಟಿಂಗ್ ಪಿಗ್ಮೆಂಟ್ಸ್ ಪಾರ್ಟಿಕಲ್ಸ್ ಏನಿದೆ, ಸೊ ಅದರಿಂದ ನಮ್ಮ ಸ್ಕಿನ್ ನಲ್ಲಿ ನೈಸ್ ಏನಪ್ಪಾ ಅಂದ್ರೆ ಒಂದು ಗ್ಲೋ ಬರುತ್ತೆ, ಒಂದು ದಿವಿ ಲುಕ್ ಬರುತ್ತೆ ನಮ್ಮ ಫೇಸ್ ಮೇಲೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಇಲ್ಲಪ್ಪ ಮರ್ತ್ ಹೋಗಿದ್ರ ಅದೇ ಆಸ್ ಎ ಮಾಯಿಶ್ಚರೈಸರ್, ನಾರ್ಮಲ್ ಆಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀರಾ ಬೇರೆದ್ರು ಅಂದ್ರೆ ನೋ ಪ್ರಾಬ್ಲಮ್. ಫೌಂಡೇಶನ್ ಅಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಈಕ್ವಲ್ ಕ್ವಾಂಟಿಟಿ ಆಫ್ ಫೌಂಡೇಶನ್, ಈಕ್ವಲ್ ಕ್ವಾಂಟಿಟಿ ಆಫ್ ಇಲ್ಯುಮಿನೇಟಿಂಗ್ ಲೋಷನ್ ಅನ್ನು ಮಿಕ್ಸ್ ಮಾಡ್ಕೊಂಡು ನೈಸ್ ಆಗಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅಪ್ಲೈ ಮಾಡಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕವರೇಜ್ ಕೂಡ ಪ್ರೊವೈಡ್ ಮಾಡುತ್ತೆ, ಅಂಡ್ ರಿಫ್ಲೆಕ್ಷನ್ ಅಂಡ್ ದಿವೈ ಫಿನಿಶ್ ಕೂಡ ನಿಮ್ಮ ಸ್ಕಿನ್ ಮೇಲೆ ಸಿಗುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಮಾಯಿಶ್ಚರೈಸೇಷನ್ ಇದರಲ್ಲಿ ಇರೋದ್ರಿಂದ, ಮಲ್ಬರಿ ಎಕ್ಸ್ಟ್ರಾಕ್ಟ್, ಹೈಲುರಾನಿಕ್ ಆಸಿಡ್ ಇರೋದ್ರಿಂದ ಸ್ಕಿನ್ ಲಿಫ್ಟ್ ಅಪ್ ಆಗುತ್ತೆ, ಸ್ಕಿನ್ ಅಲ್ಲಿ ಪ್ರೊಟೆಕ್ಷನ್, ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಸಿಗುತ್ತಾ. ಇಲ್ಲಪ್ಪ ಅದನ್ನು ಮರ್ತು ಹೋಗಿದ್ದೀರಾ ಅಂದ್ರೆ ನೀವು ಅಟ್ ದ ಎಂಡ್ ಆಫ್ ದ ಮೇಕಪ್ ಅಲ್ಲಿ ಜಸ್ಟ್ ಟು ಪ್ರೊವೈಡ್ ದ, ಜಸ್ಟ್ ಟು ಹೈಲೈಟ್ ನಿಮ್ಮ ಫೇಸ್ ದ ಫೀಚರ್ಸ್. ಸೊ ಆಸ್ ಎ ಹೈಲೈಟರ್ ಆಗಿ ಕೂಡ ನಿಮ್ಮ ಫೇಶಿಯಲ್ ಫೀಚರ್ಸ್ ಅನ್ನು ಹೈಲೈಟ್ ಮಾಡಕ್ಕೆ ಇದನ್ನು ಯೂಸ್ ಮಾಡ್ಕೋಬಹುದು ವಿತ್ ದ ಹೆಲ್ಪ್ ಆಫ್ ಬ್ಲೆಂಡರ್ ಅಥವಾ ಬ್ರಷ್ ಇಂದ. ಸೊ ಈ ತರ ನೀವು 3 ways ಅಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿದೆ. ಮೋಸ್ಟ್ ಆಫ್ ದ ಸ್ಪೆಷಲಿ ಏನಪ್ಪಾ ಅಂದ್ರೆ
ಯಾರಿಗೆ ಯಾರ್ಯಾರು ಕಾಸ್ಮೆಟಾಲಜಿಸ್ಟ್ ಇರ್ತಾರೆ, ಬ್ಯೂಟಿ ಅಡ್ವೈಸರ್ಸ್ ಇರ್ತಾರೆ, ಸೊ ಅವ್ರಿಗೆ ಈ ಪ್ರಾಡಕ್ಟ್ ಬೆನಿಫಿಟ್ ಗೊತ್ತಿದೆ, ಯಾವ ತರ ತುಂಬಾ ಅಮೇಝಿಂಗ್ ಪ್ರಾಡಕ್ಟ್ ಇದೆ ಈ ಪ್ರಾಡಕ್ಟ್ ಅಂತ. ಸೊ ಮ್ಯಾಕ್ಸಿಮಮ್ ಆಗಿ ಪ್ರೊಫೆಷನಲ್ಸ್ಗೆ ನೀವು ಹೋಗಿ ಈ ಪ್ರಾಡಕ್ಟ್ ಅನ್ನು ಪ್ರೊಜೆಕ್ಟ್ ಮಾಡಿ ಕ್ವಿಕ್ ಆಗಿ ಅವ್ರು ಪರ್ಚೇಸ್ ಮಾಡ್ತಾರೆ. ಈ ತರ ಕ್ವಿಕ್ ಆಗಿ ನೀ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಅಂಡ್ ಒನ್ ಆಫ್ ದ ಅಮೇಝಿಂಗ್ ಪ್ರಾಡಕ್ಟ್ ಇದು. ವೆರಿ ಲೆಸ್ ಆಗಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ನಮ್ದ್ರಲ್ಲಿ ಅವೈಲೇಬಲ್ ಇದೆ ಈ ಪ್ರಾಡಕ್ಟ್. ಮ್ಯಾಕ್ಸಿಮಮ್ ಆಗಿ ಈ ಪ್ರಾಡಕ್ಟ್ ಅನ್ನು ನೀವು ಟಾರ್ಗೆಟ್ ಆಗಿ ಇಟ್ಕೊಳ್ಳಿ, ಸ್ಪೆಷಲಿ ಹೈ ಬೇಸ್ ನಿಮ್ಮ ಹೈ ಎಂಡ್ ಕಸ್ಟಮರ್ಸ್ ಅನ್ನು ಪ್ರೊಜೆಕ್ಟ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ತುಂಬಾ ಚೆನ್ನಾಗಿ ಅಫಿಷಿಯಲ್ಸ್ ಅಥವಾ ಹೈ ಎಂಡ್ ನಿಮ್ಮ ಕಸ್ಟಮರ್ಸ್ ಇರ್ತಾರೆ, ಸೊ ಅವ್ರಿಗೋಸ್ಕರ ನಮ್ಮ ಇಲ್ಯುಮಿನೇಟಿಂಗ್ ಲೋಷನ್ ಅನ್ನು ಪ್ರೊಜೆಕ್ಟ್ ಮಾಡಿ ಸ್ಪೆಷಲಿ. ಸೊ ತುಂಬಾ ಇಷ್ಟಪಡ್ತಾರೆ, ಸೊ ಇದನ್ನು ನೀವು ಮ್ಯಾಕ್ಸಿಮಮ್ ಆಗಿ ಮೂವ್ ಮಾಡಬಹುದು ನಿಮ್ಮ ಬಿಸ್ನೆಸ್ ಅಲ್ಲಿ. ಅಗೇನ್ ನಮ್ಮ ಅರ್ಬನ್ ಗಳದ್ದು ಹೈ ಬಿವಿ ಪ್ರಾಡಕ್ಟ್ ಇರೋದ್ರಿಂದ ಈ ಪ್ರಾಡಕ್ಟ್ ಸೊ ತುಂಬಾ ಚೆನ್ನಾಗಿ ನೀವು ಪ್ರೊಜೆಕ್ಟ್ ಮಾಡಿದ್ರೆ ಸೊ ನೀವು ಬಿಸ್ನೆಸಸ್ ಅನ್ನು ಕೂಡ ನಿಮ್ಮ ಇಂಪ್ರೂವೈಸ್ ಮಾಡ್ಕೋಬಹುದು, ಯಾಕಂದ್ರೆ ಒನ್ ಆಫ್ ದ ಅಗೇನ್ ಯುನೀಕ್ ಪ್ರಾಡಕ್ಟ್ ಇದು ಅಂಡ್ ವೆರಿ ಲೆಸ್ ಆಗಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ನಮ್ದ್ರಲ್ಲಿ ಅವೈಲೇಬಲ್ ಇದೆ. ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳಿ, ಈ ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್? ಸೊ ಈ ತರ ನಮ್ಮ ಇಲ್ಯುಮಿನೇಟಿಂಗ್ ಲೋಷನ್ ಜೊತೆ ಸೊ ನಮ್ಮ ಎಂಟೈರ್ ಫೇಸ್ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಓನ್ಲಿ ಫೇಸ್ ಮೇಕಪ್ ಬಗ್ಗೆ. ಸೊ ಪ್ರೈಮರ್ ಜೊತೆ, ಬಿಬಿ ಕ್ರೀಮ್ ಇಂದ, ಅಂಡ್ ಅಗೇನ್ ಏನಪ್ಪಾ ಅಂದ್ರೆ ಫೌಂಡೇಶನ್ ಜೊತೆ, ಕಾಂಪ್ಯಾಕ್ಟ್ ಇಂದ, ಬ್ಲಷ್ ಜೊತೆ, ಇಲ್ಯುಮಿನೇಟಿಂಗ್ ಲೋಷನ್ಸ್. ಸೊ ಇಷ್ಟೆಲ್ಲ ಫೇಸ್ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಐ ಹೋಪ್ ಸೊ ನಮ್ಮ ಇವತ್ತಿನ ಟ್ರೈನಿಂಗ್ ಇಂದ ಕೆಲವೊಂದು ಟಿಪ್ಸ್ ನಿಮ್ಗೆ ಸಿಕ್ಕಿರಬಹುದು ಫೇಸ್ ಮೇಕಪ್ ಅಲ್ಲಿ ಯಾವ ತರ ಯಾವ ಪ್ರಾಡಕ್ಟ್ಸ್ ಯಾವ ಸೀಕ್ವೆನ್ಸ್ ಅಲ್ಲಿ ನಾವು ಯೂಸ್ ಮಾಡ್ಬೇಕಂತ. ಸೊ ತುಂಬಾ ಜನರಿಗೆ ಮೇಕಪ್ ಬಗ್ಗೆ ಗೊತ್ತಿರಬಹುದು, ಬಟ್ ರೈಟ್ ಸೀಕ್ವೆನ್ಸ್ ಆಲ್ಸೋ ಪ್ಲೇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್. ಸೊ ಸೀಕ್ವೆನ್ಸ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿ ಫ್ಲಾಲೆಸ್ ಲುಕ್ ಬರುತ್ತೆ, ಕರೆಕ್ಟ್ ಅಲ್ವಾ? ಪುಷ್ಪ ಮಾನಸ ಅವರೇ, ಕರೆಕ್ಟ್ ಅಲ್ವಾ? ಯೂಸ್ ಮಾಡ್ತೀರಾ ಇನ್ ಮುಂದೆ ಪ್ರಾಡಕ್ಟ್ಸ್ ಅನ್ನು? ಸೊ ವೆರಿ ನೈಸ್. ಅಂಡ್ ಶರಣ ಬಸಪ್ಪ ಅವರೇ, ಸೊ ನೀವು ಯೂಸ್ ಮಾಡ್ತೀರಾ, ಸೊ ಜೆಂಟ್ಸ್ ಗೆ ಕೂಡ ಯೂಸ್ ಮಾಡಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಂಡ್ ಪದ್ಮಗಂಗಾ ಅವರೇ, ಅಂಡ್ ರಂಜನ್ ವಿಜಯ ಅವರೇ, ಸೊ ತುಂಬಾ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಷನ್ ಇಂದ ಟ್ರೈನಿಂಗ್ ಅನ್ನು ಕೇಳ್ತಾ ಇದ್ದೀರಿ, ಸೊ ನಾನು ನೋಡ್ತಾ ಇದ್ದೆ. ಸೊ ಐ ಹೋಪ್ ಸೊ ನೀವು ಕೂಡ ಯೂಸ್ ಮಾಡ್ತೀರಾ ಅಂತ. ಸೊ ಬರೀ ಲೇಡೀಸ್ ಗೆ ಮಾತ್ರ ಕೊಡ್ತೀರಾ ಮೇಕಪ್ ಪ್ರಾಡಕ್ಟ್, ನೀವು ಕೂಡ ಅಪ್ಲೈ ಮಾಡ್ತೀರಾ ಶರಣ ಬಸವ ಅವರೇ? ಸೊ ಯೂಸ್ ಮಾಡ್ತಿರಲ್ಲ, ಸೊ ಯೂಸ್ ಮಾಡ್ತಾ ಇರುವಾಗ ಸೊ ಮಾಡ್ತೀನಿ ಅಂತ ಹೇಳಿದ್ರೆ ಒಂದ್ ಥಮ್ಸ್ ಅಪ್ ಕೊಡಿ. ಸೊ ಯಾಕಂದ್ರೆ ನೀವು ಕೂಡ ಚೆನ್ನಾಗ್ ಕಾಣಿಸ್ಬೇಕಲ್ವಾ, ಕರೆಕ್ಟ್ ಅಲ್ವಾ? ಬರೀ ಲೇಡೀಸ್ ಮಾತ್ರ ಚೆನ್ನಾಗ್ ಕಾಣಿಸ್ಬೇಕಾ, ಇಲ್ವಲ್ಲ? ಸೊ ಅದಕ್ಕಾಗಿ ಸುಮಿತ್ರ ಅವರೇ, ಭಾಗ್ಯಮ್ಮ ಅವರೇ, ಸೊ ವೆರಿ ನೈಸ್. ಸೊ ಇನ್ ಮುಂದೆ ಯೂಸ್ ಮಾಡಿ ರೈಟ್ ವೇ ನಲ್ಲಿ. ಅಂಡ್ ನಾವು ತುಂಬಾ ಕ್ವಿಕ್ ಆಗಿ ಏನಪ್ಪಾ ಅಂದ್ರೆ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ, ತುಂಬಾ ಜನ ಕೇಳ್ತಾ ಇದ್ರ, ಸೊ ಡೆಮೋ ಸೆಷನ್ ಕಂಡಕ್ಟ್ ಮಾಡಿ ಅಂತ ಕಂಡಕ್ಟ್ ಮಾಡೋಣ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ತುಂಬಾ ಜನ ನಿನ್ನೆ ಬಂದಿದ್ರು, ನಮ್ಮ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಸೊ ಅದೇ ತರ ಯಾರ್ಯಾರು ಮಿಸ್ ಮಾಡಿದ್ದೀರಾ, ಸೊ ನಿಮ್ಮ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇದ್ರೆ ಸೊ ಡೆಫಿನೆಟ್ ಆಗಿ ಬನ್ನಿ, ಈ ತರ ಆಕ್ಟಿವಿಟೀಸ್ ಅಲ್ಲಿ ಎಂಗೇಜ್ ಮಾಡ್ಕೊಳ್ಳಿ, ನ್ಯೂ ಥಿಂಗ್ಸ್ ಅನ್ನು ಕಲೀರಿ. ಏನಪ್ಪಾ ಅಂದ್ರೆ ರೀಸನ್ಸ್ ನಮ್ಮ ಹತ್ರ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಈ ತರ ಅಪರ್ಚುನಿಟೀಸ್, ಕೆಲವೊಂದು ಲರ್ನಿಂಗ್ಸ್ ಡೇ ಅನ್ನು ನಾವು ಕಳ್ಕೋಬಾರ್ದು, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಇನ್ ಮುಂದೆ ಯಾವುದೇ ತರದ MSc ಆಕ್ಟಿವಿಟೀಸ್ ಇದ್ರೆ ಸೊ ಪ್ಲೀಸ್ ಪ್ಲೀಸ್ ಬನ್ನಿ, ಅಂಡ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ತಗೊಳ್ಳಿ, ರಿಸೋರ್ಸಸ್ ಅವೈಲೇಬಲ್ ಇದೆ, ರಿಸೋರ್ಸಸ್ ಅಡ್ವಾಂಟೇಜ್ ಅನ್ನು ತಗೊಳ್ಳಿ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಅಗೇನ್. ಸೊ ಅಲ್ಟಿಮೇಟ್ ರೇಡಿಯನ್ಸ್ ಒಂದು ಬಿಟ್ಟು, ಸೊ ಯಾವ್ದಾದ್ರು ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ರಿಲೇಟೆಡ್ ಕ್ವೈರಿ, ಸ್ಟಾಕ್ ರಿಲೇಟೆಡ್ ಇದ್ರೆ ಸೊ ತುಂಬಾ ಬೇಗ ಬರುತ್ತೆ, ಸಿಗುತ್ತೆ ನಿಮ್ಗೆ ಸ್ಟಾಕ್. ಸೊ ಆಲ್ ದ ವೆರಿ ಬೆಸ್ಟ್, ಮ್ಯಾಕ್ಸಿಮಮ್ ಆಗಿ ಬಿಲ್ಲಿಂಗ್ ಮಾಡ್ಕೊಳ್ಳಿ. ಅಂಡ್ ಏನಪ್ಪಾ ಅಂದ್ರೆ ಇವತ್ತು ಲಾಸ್ಟ್ ಡೇ, ಅಗೇನ್ ನಮ್ಮ ಮಂತ್ ಲಾಸ್ಟ್ ಡೇ ಇದೆ, ಕ್ಲೋಸಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಏನೇನ್ ಮಿಸ್ ಆಗಿದೆ ಟೀಮ್ ಅಲ್ಲಿ ಇರಬಹುದು, ಅಥವಾ ಯಾರ್ಯಾರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಮಾತಾಡಿ. ಸೊ ಅಂಡ್ ಟೀಮ್ ಅನ್ನು ಸ್ವಲ್ಪ ಮೋಟಿವೇಟ್ ಮಾಡ್ಕೊಳ್ಳಿ, ಅಂಡ್ ಪ್ರಾಪರ್ ಆಗಿ ಕ್ಲೋಸಿಂಗ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿದ್ದಕ್ಕೆ. ಸೊ ನಮ್ಮ ಯೂಟ್ಯೂಬ್ ಲಿಂಕ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ವಿಡಿಯೋನ್ನು ಸೇವ್ ಮಾಡ್ಕೋಬಹುದು, ಅಂಡ್ ನಿಮ್ಮ ಟೀಮ್ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇವಾಗ ಕೊರೋನಾ ಕೇಸಸ್ ಮತ್ತೊಮ್ಮೆ ಜಾಸ್ತಿ ಆಗ್ತಾ ಇದೆ, ಸೊ ಸ್ವಲ್ಪ ಮಾಸ್ಕ್ ಅನ್ನು ಹಾಕೊಂಡು ಹೋಗಿ. ಸೊ ನಮ್ಗೆ ಕೊರೋನಾ ಬರಲ್ಲಪ್ಪ ಅಂತ ಈ ತರ ನೀವು ಯೋಚನೆ ಮಾಡಬೇಡಿ. ಸೊ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಈ ವೆಲ್ ಪ್ರಾಡಕ್ಟ್ ತಗೊಳ್ತಾ ಇದ್ದೀರಾ, ವೆರಿ ನೈಸ್, ಇಮ್ಯುನಿಟಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಬಟ್ ನಮ್ಮ ಪ್ರಿಕಾಷನ್ ನಾವು ತಗೋಬೇಕಾಗಿರುತ್ತೆ. ಸೊ ಓಕೆ, ಸೊ ಆದಷ್ಟು ಏನಪ್ಪಾ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ. ಸೊ
ಮತ್ತೊಮ್ಮೆ ಅಗೇನ್ ಬ್ಯಾಕ್ ಟು ಪವಿಲಿಯನ್ ತರಹ ಏನಪ್ಪಾ ಅಂದ್ರೆ ಸ್ವಲ್ಪ ದೂರದಿಂದನೇ. ಸೊ ಈ ತರಹ ನೀವು ಗ್ರೀಟಿಂಗ್ಸ್ ಮಾಡಿ, ಸೊ ಹ್ಯಾಂಡ್ ಶೇಕ್ ಅನ್ನು ಅವಾಯ್ಡ್ ಮಾಡಿ ಅಂಡ್ ಲಾಟ್ ಆಫ್ ಕ್ರೌಡ್ ಪ್ಲೇಸಸ್ ಅನ್ನು ಕೂಡ ಅವಾಯ್ಡ್ ಮಾಡಿ, ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ನಿಮ್ಮ ಸೇಫ್ಟಿ, ನಿಮ್ಮ ಫ್ಯಾಮಿಲಿ ಸೇಫ್ಟಿ ಇಸ್ ಮೋಸ್ಟ್ ಪ್ರಿಯಾರಿಟಿ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್.